जन्मात्यस्य यतोन्मयादितरतश्चार्थेष्व विघ्नेश्वराट् तेने ब्रह्महृदयादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्वात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम् धर्मप्रोच्छितकैतवोऽत्र परमः निर्मत्सराणां सदां वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृत्यवरुध्यतेऽत्र कृतिभिः शुश्रूषुभिस्तत्क्षणात् निगमकल्पतरुर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमुकोऽपि वग्मि जडमतिरपि जन्तुर्च्छायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मत्कुरु समारम्भं टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाप्तिचन्दिरं दुर्मतध्वान्तमर्ताण्डं सत्यध्यानमुनिं भजेम् पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधो नूनं मनाङ्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ॐ हरिः ॐ हरिः ॐ स्वस्तिस्तु अशेडसन्मङ्गलानि सन्तु श्लोकैकश्रवणप्रणमात्रेण वक्तुस्तश्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधने भूते अद्य श्रीमद्भागवते अष्टमस्कन्धान्तरकथा प्रारम्भे सति किञ्चित् पूर्वकथानुवादः हरिः ॐ हरिः ॐ हरिः ॐ विन्ध्यावलि बलिचक्रवर्ति हेण्डति ಕಾಲು ತೊಳೆಯೋಕ್ಕೋಸ್ಕರ ಮತ್ತು ನೀರು ಬಿಡೋದಕ್ಕೋಸ್ಕರ ನೀರನ್ನು ತಂದು ಕೊಟ್ಟಿದ್ದಾಳೆ. ಅವಳು ನೀರನ್ನು ಹಾಕ್ತಾ ಇದ್ದಾಳೆ. ಬಲಿಚಕ್ರವರ್ತಿ ಪಾದ ತೊಳೆಯೋದು ಸಂಕಲ್ಪ ಮಾಡ್ತಾ ಇದ್ದಾನೆ. ಪ್ರಶ್ನೆ,
ನಾರಾಯಣನಿದ್ದರೂ ಪರವಾಗಿಲ್ಲ, ಅವನಿಗೆ ನಾನು ಹೇಳಿದ ಮಾತು ಅದರಂತೆ ನಡೀತೇನೆ, ನಾನು ರಾಜ ಹೋದರೂ ಪರವಾಗಿಲ್ಲ ಅನ್ನುವ ಬಲಿಚಕ್ರವರ್ತಿ, ಪ್ರಹ್ಲಾದನ ಗರಡಿಯಲ್ಲಿ ಬೆಳೆದ ವ್ಯಕ್ತಿ. ಆದರೂ ಪರಮಾತ್ಮ ಮೂರು ಪಾದ ಭೂಮಿ ತೆಗೆದುಕೊಳ್ಳುವುದಲ್ಲದೆ ಅವನಿಗೆ ಶಿಕ್ಷೆಯಾಕೆ ಕೊಟ್ಟ? ಮೂರನೇ ಪಾದ ಕೊಡು ಅಂತ ಹೆಡಮುರಿ ಕಟ್ಟಿಯಾಕೆ ಹಾಕಿದ? ಪಾಪ ಇಲ್ಲ, ಎರಡು ಪಾದದಲ್ಲಿ ನನ್ನ ಕೆಲಸ ಮುಗಿದು ಹೋಗಿದೆ, ಮೂರನೇ ಪಾದ ಕೊಡೋದು ಪರವಾಗಿಲ್ಲ ಅಂತ ಅನ್ಬೋದಾಗಿತ್ತಲ್ಲ ಅಂದಿರತಕ್ಕಂತಹ ಸಂದರ್ಭದಲ್ಲಿ ಆಗ ವಾಮನ ಪುರಾಣ, ನರಸಿಂಹ ಪುರಾಣ ಮತ್ತು ಭಾಗವತದ ಚಿಂತನೆಯ ಪ್ರಕಾರ ಮೂರು ಕಾರಣಗಳು ಬಲಿಚಕ್ರವರ್ತಿಗೆ ಶಿಕ್ಷೆ ಕೊಡಲಿಕ್ಕೆ ಕಾರಣ. ಮೊದಲನೆಯದ್ದು, ಆಗಿನ ಕಾಲದ ರಾಜ್ಯದ ನಿಯಮದ ಪ್ರಕಾರ ಇನ್ನೊಬ್ಬರ ರಾಜ್ಯದ ಸೀಮೆಯನ್ನು ತಮ್ಮ ವಶ ಮಾಡಿಕೊಳ್ಳಿಕ್ಕಿಲ್ಲ, ಇನ್ನೊಬ್ಬರ ರಾಜ ಮೇಲೆ ತಾವು ಅಧಿಕಾರ ಮಾಡಲಿಕ್ಕಿಲ್ಲ. ಅವರ ಅನ್ಯಾಯಗಳಾಗಿದ್ದರೆ ಗೆದ್ದು, ಆದರೆ ಅವರ ಸ್ಥಳದಲ್ಲಿ ಅಲ್ಲಿ ಆ ರಾಜನ ಮಗನನ್ನು ಮಗಳನ್ನು ಯಾರನ್ನು ಯೋಗ್ಯ ವ್ಯಕ್ತಿಗಳನ್ನು ಕೂಡಿಸಿ ಮತ್ತೆ ಇವ್ರ ತೆರಿಗೆ ಬಂದುಬಿಡ್ಬೇಕು. ಇನ್ನೊಬ್ಬರ ಸೀಮೆಯನ್ನು ಅಪಹರಣ ಮಾಡತಕ್ಕಂಥ ನಿಯಮ ತ್ರೇತಾಯುಗ ದ್ವಾಪರಯುಗದಲ್ಲಿ ಅನೇಕ ದಿನಗಳವರೆಗೂ ಇದೇ ನಿಯಮ ನಡೆದಿತ್ತು. ಮೊಟ್ಟ ಮೊದಲು ಆ ತಪ್ಪು ಮಾಡಿದ ಬಲಿಚಕ್ರವರ್ತಿ ದೇವತೆಗಳನ್ನು ಓಡಿಸಿ ಅವರ ಲೋಕವನ್ನು ತನ್ನ ವಶ ಮಾಡಿಕೊಂಡ, ಇದಕ್ಕೆ ಶಿಕ್ಷೆ ಕೊಡಲೇಬೇಕಾಗಿತ್ತು. ಯಾಕೆಂತಂದರೆ ಈ ರೀತಿಯಾಗಿ ಅಪಹರಣ ಮಾಡಿರ್ತಕ್ಕಂಥ ವ್ಯಕ್ತಿ ಭಾಳ ಒಳ್ಳೆಯ ವ್ಯಕ್ತಿ, ದಾನಶೂರ ಕರ್ಣ. ಆದರೆ ಪರಮಾತ್ಮ ಅವನಿಗೂ ಶಿಕ್ಷೆ ಕೊಟ್ಟ. ಯಾಕೆ? ಕರ್ಣ ದುರ್ಯೋಧನ ಕೊಟ್ಟಿರ್ತಕ್ಕಂಥ ಅಂಗರಾಜ್ಯವನ್ನು ತಾನು ತೆಗೆದುಕೊಂಡ. ಮೊದಲೇ ಇದ್ದು ದುರ್ಯೋಧನೆ ಕೊಡುವ ಅಧಿಕಾರ ಇರಲಿಲ್ಲ. ಆನಂತರ ದಾನ ತೆಗೆದುಕೊಳ್ಳಲಿಕ್ಕೆ ಇವನೇನು ಬ್ರಾಹ್ಮಣನಲ್ಲ, ದಾನ ತೆಗೆದುಕೊಳ್ಳಲಿಕ್ಕೆ ಬ್ರಾಹ್ಮಣರಿಗೆ ಮಾತ್ರ ಅಧಿಕಾರ, ಕ್ಷತ್ರಿಯರು ಪರಾಕ್ರಮದಿಂದ ಗೆಲ್ಲಬೇಕು. ಆದ್ದರಿಂದಾಗಿ ಅವನು ತನಗೆ ಅಧಿಕಾರವಿಲ್ಲದೆ ದುರ್ಯೋಧನ ಕೊಟ್ಟದ್ದನ್ನು ಅದು ನಿಜವಾಗಿಯೂ ಅದು ಅಧಿಕಾರ ಬ್ರಾಂಡ್ ಬರೋದು, ಅದನ್ನು ಇವನು ತೆಗೆದುಕೊಂಡಂತಾಯಿತು. ಈಗ ಅವನು ಶಿಕ್ಷಾರ್ಹನಾದ. ಎರಡನೆಯದ್ದು ಅಹಂಕಾರ. ಅಹಂಕಾರಕ್ಕೂ ಪರಮಾತ್ಮನಿಗೂ ಅಲರ್ಜಿ. ಎಲ್ಲಿ ಅಹಂಕಾರ ಇದೆ, ಎಂಥ ಸದ್ಗುಣಗಳಿದ್ದರೂ ಕೂಡ ಅದು ಹೆಂಡದ ಪಾತ್ರೆಯಲ್ಲಿ ಗಂಗಾ ನೀರು ಹಾಕಿ ಕುಡಿದ ಹಾಗೆ ಏನು ಪ್ರಯೋಜನ ಬೀಳೋದು? ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಂತೂ ಗೊತ್ತಿತ್ತು ಅಹಂಕಾರದಿಂದಲೇ ಈ ರೀತಿಯಾಗಿರ್ತಕ್ಕಂಥ ತಾವು ತಮ್ಮನ್ನು ನಾಶ ಮಾಡಿಸ್ಕೊಂಡ್ರು. ಇಲ್ಲಿ ಬಲಿಚಕ್ರವರ್ತಿ ಯಾವಾಗ ವಾಮನ ಪುರಾಣದ ಪ್ರಕಾರ ಬಲಿಚಕ್ರವರ್ತಿ ಯಾವಾಗ ದೇವತೆಗಳ ಲೋಕವನ್ನು ತೆಗೆದುಕೊಂಡ, ಆಗ ಪ್ರಹ್ಲಾದ ಎಚ್ಚರಿಸಿದ, ಮೊಮ್ಮಗನಿಗೆ ಎಚ್ಚರ ಕೊಟ್ಟ, ನೋಡಪ್ಪ ಇದು ಅನ್ಯಾಯ, ಆದ್ದರಿಂದಾಗಿ ಅಲ್ಲ ನಾಳೆ ವಿಷ್ಣು ಬಂದು ನಿನಗೆ ಆ ದೇವತೆಗಳು ಕೊಡಿಸ್ಬೇಕು ಅಂತಂದು ನಿನ್ನನ್ನು ಸಂಪೂರ್ಣ ನಾಶಪಡಿಸಿ ಕೊಡ್ತಾನೆ. ಆ ರೀತಿಯಾಗಿ ಶಿಕ್ಷೆಯನ್ನು ಅನುಭವಿಸೋ ಬದಲಾಗಿ ಈಗ ನಿನ್ನ ಕೈಯಲ್ಲಿ ಏನು ರಾಜ್ಯ ಇದೆ, ಮಹಿಷ್ಮತಿ ರಾಜಧಾನಿ ಸಾಕಷ್ಟು ರಾಜ್ಯ ನಿನ್ನ ಕೈಯಲ್ಲಿದೆ ಭೂಲೋಕದಲ್ಲಿ, ಅಷ್ಟಿಂದ ನೀನು ಧರ್ಮ ಮಾಡ್ಕೊಂಡು ಸುಖವಾಗಿರು ಅಂತ ಪ್ರಹ್ಲಾದ ಅಂದಾಗ, ಆ ಕಾಲದಲ್ಲಿ ವಿಷ್ಣು ಬಂದರೆ ಬರಲಿ ಅವನನ್ನು ನಾನು ನಷ್ಟ ಮಾಡ್ತೇನೆ, ಅವನನ್ನು ನಾನು ನಾಶಪಡಿಸ್ತೇನೆ, ಇಂಥ ವಿಷ್ಣುವಿನನ್ನು ಸೋಲಿಸೋದಕ್ಕೋಸ್ಕರ ನನ್ನ ಕಡೆಗೆ ಬೇಕಾದಷ್ಟು ಸಮರ್ಥ ಸೈನಿಕರಿದ್ದಾರೆ, ನಾನು ಸ್ವತಃ ಸಮರ್ಥನಿದ್ದೇನೆ ಅಂತ ಯಾವಾಗ ಬಲಿಚಕ್ರವರ್ತಿ ಹೇಳಿದ
ಆ ಕಾಲದಲ್ಲಿ ಪ್ರಹ್ಲಾದನ ಬಹಳ ಸಿಟ್ಟು ಬಂತು. ಆ ನನ್ನ ಆರಾಧ್ಯ ದೇವನಿಗೆ ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ನಿಂದೆ ಮಾಡ್ತೀಯ ನೀನು, ಅವನನ್ನು ನಾನು ನಾಶ ಮಾಡ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳ್ತೀಯ, ಯೋಗ್ಯನಲ್ಲ ನೀನು. ಈ ರೀತಿಯಾಗಿರ್ತಕ್ಕಂಥ ನನ್ನ ಆಶೀರ್ವಾದ ಪಡೀಲಿಕ್ಕೂ ನೀನು ಯೋಗ್ಯನಲ್ಲ ಅಂತ ತಿಳ್ಕೊಂಡು ಅಂತೇಳಿ ಪ್ರಹ್ಲಾದನೇ ಬಹಳ ಮೊದಲು ಶಾಪ ಕೊಟ್ಟಿದ್ದಾನೆ. ಪ್ರಹ್ಲಾದ ಹೇಳ್ತಾನೆ, ನಿಂದಾಂ ಕರೋಷಿ ತಸ್ಮ್ಯಂಸ್ತ್ವಂ. ನೀನು ಪರಮಾತ್ಮನ ನಿಂದೆ ಏನು ಮಾಡ್ತಾಯಿದ್ದ, ಆ ಕೃಷ್ಣನ ನಿಂದೆ ಏನು ಮಾಡ್ತಾ ಇದ್ದೆಯಲ್ಲ, ಅವನು ನನ್ನ ಗುರುಗಳ ಗುರುಗಳ ಗುರು, ನಾನು ತಾಯಿಯ ಹೊಟ್ಟೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಉಪದೇಶ ಮಾಡಿರತಕ್ಕಂಥವರು ಗುರುಗಳು ಪ್ರಹ್ಲಾದ ನಾರದರು. ನಾರದರಿಗೆ ಗುರು ಬ್ರಹ್ಮ, ಬ್ರಹ್ಮನಿಗೆ ಗುರು ಆ ಭಗವಂತ. ನನ್ನ ಪರಮ ಗುರುಗಳವರು, ಪರಮ ಗುರುವಿನ ಗುರುವನ್ನು ನೀನು ನಿಂದೆ ಮಾಡ್ತಾ ಇದ್ದರೆ ಎಲ್ಲ ಹೆಡಿ ಅಂತ ಕಿವಿ ಮುಚ್ಕೊಂಡು ನಾನು ಬೇರೆ ಕಡೆ ಹೋಗಬೇಕು, ಇಲ್ಲ ನಿನಗೆ ಬುದ್ಧಿ ಕಲಿಸ್ಬೇಕು, ಅಷ್ಟು ಹೇಳಿ ನಾನಲ್ಲ. ನಿಂದಾಂ ಕರೋಷಿ ತಸ್ಮಿಂಸ್ತ್ವಂ ಕೃಷ್ಣೇ ಗುರು ಗುರೌ ಗುರು ಗುರುಹು ಗುರೋರ್ ಗುರೌ ತಸ್ಮಾತ್ ಯಸ್ಮಾತ್ ಯೈಶ್ವರ್ಯಾತ್ ಅಚಿರಾತ್ ಭ್ರಂಶಮೇಷ್ಯಸಿ. ಯಾವ ಈ ಐಶ್ವರ್ಯ ಬಂದಿದೆ ಅಂತ ಕೊಂಡು ಇಷ್ಟು ಅಹಂಕಾರ ಬಂದಿದೆಯಲ್ಲ, ಎಲ್ಲ ಐಶ್ವರ್ಯವನ್ನು ನೀನು ಕಳೆದುಕೊಳ್ತೆ. ಈ ಅಹಂಕಾರದಿಂದಲೇ ನೀನು ದೇವರ ದ್ವೇಷ ಮಾಡ್ತಾ ಇದ್ದೆಯಲ್ಲ, ನಿನ್ನ ಅಹಂಕಾರ ಮಣ್ಮುಖಿ ಹೋಗ್ತದೆ ಅಂತ ಹೇಳ್ಕೊಂಡು ಅಂತೇಳಿ ಮೊಮ್ಮಗನಿಗೆ ಶಾಪ ಕೊಟ್ಟ ಪ್ರಹ್ಲಾದ. ಏನು ರೀ ಪ್ರಹ್ಲಾದ ಎಷ್ಟು ಒಳ್ಳೆಯವನು ಮೊಮ್ಮಗನಿಗೆ, ಹೌದು ಮಗ ಇರಲಿ ಮೊಮ್ಮಗ ಇರಲಿ ದೇವದ್ವೇಷಿಯಾಗಿದ್ದರೆ ಅವನನ್ನು ಪ್ರೀತಿಸಬಾರದು ಅಂತ ಕೊಂಡು ಶಾಸ್ತ್ರ ಇದೆ, ಅವ್ರಿಗೆ ಶಾಸನ ಮಾಡಲೇಬೇಕು. ಈ ವಿಷಯ ತನಗೆ ಶಾಪ ಆದದ್ದು ಗೊತ್ತಿತ್ತು ಬಲಿಚಕ್ರವರ್ತಿಗೆ. ಆದ್ದರಿಂದಾಗಿ ಸರ್ವಸಾಮಾನ್ಯವಾಗಿ ತನ್ನ ವಿನಾಶ ಅಂತ ತಿಳ್ಕೊಂಡಂತ ಅನ್ನೋದು ಅವನಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಈ ರೀತಿಯಾಗಿ ನರಸಿಂಹ ಪುರಾಣದಲ್ಲಿ ಶುಕ್ರಾಚಾರ್ಯರಿಗೆ ಈ ರೀತಿಯಾಗಿ ಅವನು ಹೇಳ್ತಾನೆ, ಅಲ್ಲ ಶುಕ್ರಾಚಾರ್ಯರೇ ಕೊಡಬೇಡ ಕೊಡಬೇಡ ಅಂತೀರಲ್ಲ, ಯಾವ ದೇವರನ್ನು ಪಡೆಯೋದಕ್ಕೋಸ್ಕರ ನೀವೆಲ್ಲ ಋಷಿಗಳು ಮುನಿಗಳು ವ್ರತಗಳನ್ನು ಮಾಡ್ತೀರಿ, ಉಪವಾಸಗಳನ್ನು ಮಾಡ್ತೀರಿ, ಏನೇನೋ ಸಾಧನಗಳನ್ನು ಮಾಡ್ತೀರಿ, ಮಾಡಿ ಆ ಪರಮಾತ್ಮ ಅನುಗ್ರಹ ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆ ದೇವರು ನನ್ನ ಕೈಗೆ ಒಂದು ದೇಹಿಯನ್ನು ಕೈ ಒಡ್ತಾನಲ್ಲ, ಆವಾಗ ನಾನು ಅವ್ನಿಗೆ ದಾನ ಕೊಟ್ಟರೆ ನನ್ನ ಕೀರ್ತಿ ಎಷ್ಟು ಬೆಳೀತದೆ. ಎಲ್ಲಿಯೂ ಕೂಡ ಹೇಳುವಾಗ ವಿನಯ ಇಲ್ಲ, ಭಕ್ತಿ ದೇವರಲ್ಲಿ ಭಕ್ತಿ ಇದೆ ಆದರೆ ಅಹಂಕಾರ ಜೊತೆಯಲ್ಲಿ ಸೇರಿಕೊಂಡಿದೆ, ವಿನಯ ಇಲ್ಲ. ಸಚೇದ್ ವಕ್ಷತಿ ದೇಹೀತಿ ಗೋವಿಂದ ಕಿಮತೋಧಿಕಂ. ಆ ದೇವರೇ ನನ್ನ ಕೈ ಒಡ್ತಾನೆ ಅಂತಂದರೆ ನನಗಿಂತ ಗ್ರೇಟ್ ವ್ಯಕ್ತಿಗಳು ಯಾರಿಲ್ಲ, ಬೇಕಾಷ್ಟಿದ್ದಾರೆ, ಅವಾಗೇನು ನಾನು ಕೊಡ್ತೇನೆ ಅಂತ ತಿಳ್ಕೊಂಡೆ. ನಿಜ ಮೂರ್ಧಾನಮಪ್ಯಸ್ಮೈ ದಾಸ್ಯಾಂ ಏತತ್ ಅವಿಚಾರಿತಂ ಸಮೇ ವಕ್ಷತಿ ದೇಹೀತಿ ಗೋವಿಂದ ಕಿಮತೋಧಿಕಂ. ಆ ವಿಷ್ಣು ನನಗೆ ಬಂದು ಕೊಡಪ್ಪ ಅಂತ ತಿಳ್ಕೊಂಡು ಅಂತೇಳಿ ಕೇಳಿದ್ರೆ ನನ್ನ ತಲೆ ಕತ್ತರಿಸಿ ಅವ್ನು ಕೇಳಿ ಕೊಡ್ತೇನೆ, ಆದರೆ ಅವ್ನು ಕೊಡಪ್ಪ ಅಂತ ಅಂದ್ಕೊಂಡು ಅನಿಸ್ತಾನೆ. ನಿಜವಾಗಿ ಭಕ್ತನಾಗಿದ್ದರೆ ಈಗಲೇ ಸಮರ್ಪಣೆ ಮಾಡ್ತೇನೆ ಅಂತಿದ್ದ, ಇಲ್ಲ. ಆ ಭಕ್ತಿಯ ಜೊತೆಗೆ ಎಷ್ಟೋ ಸಲ ಸಾತ್ವಿಕ ಗುಣ ಜೊತೆಗೆ ತಮೋಗುಣ ಸೇರಿಕೊಂಡ್ರೆ ವಿನಾಶಕ್ಕೆ ಕಾರಣೀಭೂತವಾಗ್ತದೆ. ಆದ್ದರಿಂದಾಗಿ ಹಿರಿಯರಾಗಿರ್ತಕ್ಕಂಥ ಶುಕ್ರಾಚಾರ ಮಾತವನ್ನು ಕೇಳಲಿಲ್ಲ, ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದನ ಮಾತನ್ನು ಕೇಳಲಿಲ್ಲ. ಅದಕ್ಕೋಸ್ಕರ ಬಿಳಿಚಕ್ರವರ್ತಿ ಶಿಕ್ಷಾರನಾದ ದುರ್ಯೋಧನನಂತೆ. ದುರ್ಯೋಧನ ಯಾರ ಮಾತು ಕೇಳಲಿಲ್ಲ, ಭೀಷ್ಮಾಚಾರ ಮಾತು ಕೇಳಿಲ್ಲ, ದ್ರೋಣಾಚಾರ ಮಾತು ಕೇಳಿಲ್ಲ, ವಿದುರನ ಮಾತು ಕೇಳಲಿಲ್ಲ, ಹಿರಿಯರ ಮಾತನ್ನು ಕೇಳದೇ ಇದ್ದ ವ್ಯಕ್ತಿ, ಭಗವಂತನನ್ನು ನಿಂದ ಮಾಡಿರ್ತಕ್ಕಂಥ ವ್ಯಕ್ತಿ, ಅಹಂಕಾರದಿಂದ ತುಂಬಿರತಕ್ಕಂಥ ವ್ಯಕ್ತಿ ಶಿಕ್ಷಾರನಾಗ್ತಾನೆ ಎಂಥ ಭಗವದ್ಭಕ್ತನಾಗಿದ್ದರೂ ಕೂಡ. ಯಾಕೆಂದರೆ ಭಗವದ್ಭಕ್ತಿಯ ಮುಖ್ಯ ಲಕ್ಷಣ ವಿನಯ, ಸ್ವಾವಧಿಕ ಉತ್ಕೃಷ್ಟತ್ವ ಪ್ರಕಾರಕ ಜ್ಞಾನಾನುಕೂಲ ವ್ಯಾಪಾರ, ಪರಮಾತ್ಮ ನೀನು ಸರ್ವೋತ್ತಮ ನಾನು ಸಹ ದಾಸ ಅಂತ ಕೊಂಡಂತಕ್ಕಂಥ ವಿನಯ ಎಲ್ಲಿ ಇಲ್ಲ ಅದು ಭಕ್ತಿ ಅಂತ ಅನ್ಸ್ಕೋದಿಲ್ಲ. ಈ ಕಾರಣದಿಂದ ಅವನಿಗೆ ಶಿಕ್ಷೆಯನ್ನು ಕೊಟ್ಟ, ಆದರೆ ದಾನ ತೆಗೆದುಕೊಂಡದಕ್ಕೋಸ್ಕರ
ಅವನಿಗೆ ಮುಂದಿನ ಮನ್ವಂತರದಲ್ಲಿ ಇಂದ್ರನನ್ನಾಗಿ ಮಾಡಬೇಕಾಗಿದೆ. ಅಲ್ಲಿಯವರೆಗೆ ಅವನಿಗೆ ಮಾನಸಿಕ ಪಶ್ಚಾತ್ತಾಪ, ಮಾಡಿದ ತಪ್ಪಿಗೆ ನರಕ ಅನುಭವಿಸಬೇಕು, ಕೆಲವು ದಿವಸ ಆ ನರಕದ ದುಃಖ ಅನುಭವಿಸಲಿ. ರಾಜ್ಯ ಆಳ್ತಾ ಇದ್ದರೂ ಅಯ್ಯೋ ನಾನು ತಪ್ಪು ಮಾಡಿದ್ದೇನೆ ಅಂತಕೊಂಡಂತನೂ ಮಾನಸಿಕ ದುಃಖದ ನರಕ, ಜೀವನ ನರಕ ಅವನಿಗೆ ಸ್ವಲ್ಪ ದಿವಸ ಇರಲಿ ಅಂತಕೊಂಡಂತೇಳಿ ಪರಮಾತ್ಮ ಈ ವ್ಯವಸ್ಥೆಯನ್ನು ಮಾಡಿದ್ದ. ಈ ಕಡೆಯಲ್ಲಿ ಯಾವಾಗ ಬಲಿಚಕ್ರವರ್ತಿ ಕೈಯಲ್ಲಿ ನೀರನ್ನು ತೆಗೆದುಕೊಂಡು ಕೃಷ್ಣಾರ್ಪಣಮಸ್ತು ಅಂತ ಹೇಳ್ಕೊಂಡು ಅಂತೇಳಿ ಮೂರು ಪಾದ ಭೂಮಿಯನ್ನು ಕೊಡ್ತೇನೆ ಅಂತ ಕೃಷ್ಣಾರ್ಪಣಮಸ್ತು ಅಂತ ಯಾವಾಗ ಕೊಟ್ಟ, ಆವಾಗ ಆಕಾಶದಲ್ಲಿ ಇವನ ಆ ಔದಾರ್ಯವನ್ನು ಕಂಡು ದೇವತೆಗಳು, ಗಂಧರ್ವರು, ವಿದ್ಯಾಧರರು, ಸಿದ್ಧರು, ಚಾರಣರು ಎಲ್ಲರೂ ಇಷ್ಟು ಸಂತುಷ್ಟರಾಗಿದ್ದಾರೆ, ಆಕಾಶದಿಂದ ಬಲಿಚಕ್ರವರ್ತಿಯ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ ಅಂತ ಇದ್ದಾರೆ. ಮನಸ್ವಿನ ಅನೇನ ಕೃತಂ ಸುದುಷ್ಕರಂ ವಿದ್ವಾನ್ ಅದಾತ್ಯ ತ್ರಿಪವೇ ಜಗನ್ನಯಂ ಜಗತ್ರಯಂ. ಎಂಥ ಉದಾರ ಇವನು, ಇವನು ಅಸುರರ ದ್ವೇಷಿ, ಅಸುರರ ವಿನಾಶಕ ಅಂತ ಗೊತ್ತಿದ್ದರೂ ಕೂಡ ಕೊಡ್ತೇನೆ ಅಂತಕೊಂಡಂತ ಮಾತನ್ನು ಪರಿಪಾಲನೆ ಮಾಡೋದಕ್ಕೋಸ್ಕರ ಇವನು ಅವನಿಗೆ ತಮ್ಮ ಮೂರು ಲೋಕವನ್ನು ಈ ನೆವದಿಂದ ಸಮರ್ಪಣೆ ಮಾಡಿದ್ದಲ್ಲ, ಮೂರು ಪಾದ ಪರಮಾತ್ಮ ಮೂರು ಲೋಕ ಆವರಿಸ್ತಾನೆ ಅಂತ ತಿಳ್ಕೊಂಡಂತೆ. ಈ ರೀತಿಯಾಗೆಲ್ಲ ಹೊಗಳ್ತಾ ಇದ್ದಾರೆ. ಯಾವಾಗ ಅವನು ಸಂಕಲ್ಪ ಮಾಡಿದನು, ವಾಮನರ ರೂಪ ಬೆಳೀಲಿಕ್ಕೆ ಪ್ರಾರಂಭ ಆಯಿತು. ಸಿಕ್ಕ ಹುಡುಗ 5 ಫೂಟ, ಅದು 10 ಫೂಟ, 50, 100 ಬೆಳೀತಾ ಹೋಯ್ತು. ಭೂಮಿ, ಆಕಾಶ, ಪಾತಾಳ ಎಲ್ಲ ಕಡೆಯಲ್ಲಿ ವ್ಯಾಪಿಸಿಬಿಟ್ಟಿದ್ದ. ಅವನ ಆ ರೂಪದಲ್ಲಿ ಸಂಪೂರ್ಣ ಜಗತ್ತೇ ಕಾಣ್ತಾ ಇದೆ, ಭೂಮಂಡಲ ಕಾಣ್ತಾ ಇದೆ, ಆಕಾಶ ಕಾಣ್ತಾ ಇದೆ, ಎಲ್ಲ ದಿಕ್ಕುಗಳು ಅವನ ಶರೀರದಲ್ಲೇ ಕಾಣ್ತಾ ಇವೆ. ಪಾತಾಳವು ಕೂಡ ಕಾಣಿಸ್ತಾ ಇದೆ, ಸಮುದ್ರವೂ ಕಾಣ್ತಾ ಇದೆ, ಎಲ್ಲ ನದಿಗಳು ಕಾಣ್ತಾ ಇವೆ, ಋಷಿಗಳು ಕಾಣ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವನ ಶರೀರದಲ್ಲಿ ತನ್ನನ್ನು ತಾನು ಬಲಿಚಕ್ರವರ್ತಿ ಕಾಣ್ತಾ ಇದ್ದಾರೆ. ತದ್ವಾಮನಂ ರೂಪಮವರ್ಧತ ಅದ್ಭುತಂ, ಅದ್ಭುತವಾಗಿ ಆ ಸಣ್ಣ ಬಟುರೂಪ ಬೆಳೀತಾ ಇದೆ, ಬೆಳೀತಾ ಇದೆ, ಬೆಳೀತಾ ಇದೆ. ಹರೇ ಅನಂತಶ್ಯ ಗುಣತ್ರಯಾತ್ಮಕಂ, ಪರಮಾತ್ಮನ ಶರೀರ ಅಪ್ರಾಕೃತ, ಆದರೆ ಗುಣತ್ರಯದಿಂದ ಯುಕ್ತವಾಗಿರತಕ್ಕಂಥ ಈ ಪ್ರಕೃತಿಯೆಲ್ಲ ಅವನಲ್ಲಿ ಕಾಣಿಸ್ತಾ ಇದೆ. ಮೇಲೆ ನೋಡಲಿಕ್ಕೆ ಗುಣತ್ರಯಾತ್ಮಕಂ ರೂಪ ಅಂತ ಅನ್ನಿಸ್ತಿಲ್ಲ, ಒಂದು ಅಪ್ರಾಕೃತ ರೂಪ. ಆದರೆ ಗುಣತ್ರಯಾತ್ಮಕವಾಗಿರ್ತಕ್ಕಂಥ ಭೂ ಖಂ ಸತ್ವರಜ ತಮೋಗುಣಗಳಿಂದ ರಚಿತವಾದಂಥ ಸೃಷ್ಟವಾಗಿರ್ತಕ್ಕಂಥ ಭೂಮಿ, ಆಕಾಶ, ದಿಕ್ಕುಗಳು, ದ್ಯುಲೋಕ, ಆನಂತರ ಸಮುದ್ರಗಳು, ನದಿಗಳು, ಎಲ್ಲ ಪ್ರಾಣಿ ಪಶುಗಳು, ಋಷಿಗಳು ಎಲ್ಲರೂ ಅವನ ಶರೀರದಲ್ಲೇ ಕಾಣ್ತಾ ಇದ್ದಾರೆ. ಸಚ್ಚಿದಾನಂದ ಶರೀರಿಯಾಗಿರ್ತಕ್ಕಂಥ ಭಗವಂತ ಮೂರೂ ಗುಣಗಳಿಗೆ ಆಧಾರನಾಗಿರ್ತಕ್ಕಂಥನು ಅವನೇ. ಅಂಥ ಅದ್ಭುತ ರೂಪವನ್ನು ನೋಡಿ ಅವನ ಶರೀರದಲ್ಲಿ ಸತ್ವರಜಸ್ತಮೋ ಗುಣಗಳು, ಅದರಿಂದ ಉತ್ಪನ್ನವಾಗಿರ್ತಕ್ಕಂಥ ಮಹತ್ತತ್ವ ಅಹಂಕಾರ ತತ್ವಗಳು, ಅದರಿಂದ ಉತ್ಪನ್ನವಾಗಿರ್ತಕ್ಕಂಥ ಇಂದ್ರಿಯಗಳು, ದೇವತೆಗಳು, ಪಂಚಮಹಾಭೂತಗಳು, ಪಂಚತನ್ಮಾತ್ರಗಳು, ಮನಸ್ಸು, ಬುದ್ಧಿ, 24 ತತ್ವಗಳು, ತದ ಅಭಿಮಾನಿ ದೇವತೆಗಳು, ಅಸಂಖ್ಯ ದೇವರು, ಅಸಂಖ್ಯ ಪ್ರಾಣಿಗಳು, ಸಂಪೂರ್ಣ ವಿಶ್ವವನ್ನು ನೋಡ್ತಾ ನೋಡ್ತಾ ಇದ್ದಂತೆ ಆ ಕಾಲದಲ್ಲಿ ಆಶ್ಚರ್ಯಚಕಿತರಾಗಿ ಶುಕ್ರಾಚಾರ್ಯರು ಬಾಯಿ ತೆಗೆದು ನೋಡ್ತಾ ಇದ್ದಾರೆ, ಏನಂತ ಅದ್ಭುತ ಈ ಪರಮಾತ್ಮನದು ಅಂತ. ಬಲಿಚಕ್ರವರ್ತಿಗೆ ಪರಮಾತ್ಮ ತನ್ನ ಆ ವಿಶ್ವರೂಪವನ್ನು ತೋರಿಸಿದ್ದಾರೆ, ತ್ರಿವಿಕ್ರಮ ರೂಪ. ಆ ತ್ರಿವಿಕ್ರಮ ರೂಪದಲ್ಲಿ ಏನನ್ನು ನೋಡಿದ? ಈಗಾಗಲೇ ಸಪ್ತಮಸ್ಕಂದದಲ್ಲಿ, ಅಷ್ಟಮಸ್ಕಂದದಲ್ಲಿ ದೇವತೆಗಳು ರುದ್ರಾಂತರ್ಗತ ಪರಮಾತ್ಮನನ್ನು ವರ್ಣನೆ ಮಾಡತಕ್ಕಂಥ ಸಂದರ್ಭದಲ್ಲಿ
ಪರಮಾತ್ಮನ ಯಾವ್ಯಾವ ಅವಯದಿಂದ ಜಗತ್ತಿನಲ್ಲಿ ಏನು ಹುಟ್ಟಿತ್ತು ಅಂತಕೊಂಡಂತ ಹೇಳಿದ್ದು ಎರಡು ಸಲ ಈಗಾಗಲೇ ಬಂದಿದೆ. ಅದನ್ನು ರಿವಿಷನ್ ಮಾಡೋದಕ್ಕೋಸ್ಕರ ಮತ್ತೊಮ್ಮೆ ಹೇಳ್ತಾರೆ, ಇವನಿಂದ ಹುಟ್ಟಿದ್ದು ಅವನಲ್ಲಿ ಹೇಗೆ ಆಶ್ರಿತವಾಗಿ ಕಾಣ್ತಾ ಇದೆ ಅಂತ ತಿಳ್ಕೊಂಡಂತೆ. 40 ರೀತಿಯಲ್ಲಿ ಭಗವಂತನ ಅಂಗಾಂಗಗಳಲ್ಲಿ ಯಾರ್ಯಾರನ್ನು ಕಂಡ ಅಂತ ತಿಳ್ಕೊಂಡಂತ ಅನ್ನೋದನ್ನು ಬಹಳ ವಿಸ್ತಾರವಾಗಿ ಇಲ್ಲಿ ಹೇಳ್ತಾರೆ. ಮೊದಲನೇದ್ದು ಪರಮಾತ್ಮನ ಅಂಗಾಲಿನಲ್ಲಿ ಭೂಮಿಯನ್ನು ನೋಡ್ತಾ ಇದ್ದಾರೆ. ಪರಮಾತ್ಮ ಪಾತಾಳದಿಂದಲೇ ಭೂಮಿ ಹುಟ್ಟಿದ್ದು. ಪರಮಾತ್ಮನ ಪಾದದ ಮೇಲ್ಭಾಗ ಮತ್ತು ಮೊಳಕಾಲಿನ ಕೆಳಭಾಗದಲ್ಲಿ ಅನೇಕ ಪರ್ವತಗಳನ್ನು ಕಾಣ್ತಾ ಇದ್ದಾರೆ. ಪರಮಾತ್ಮನ ಮೊಳಕಾಲಿನ ಭಾಗದಲ್ಲಿ ಸಂಪೂರ್ಣ ಜಗತ್ತಿನ ಸಕಲ ಪಕ್ಷಿ ಜಾತಿಯ ಪಕ್ಷಿಗಳನ್ನೆಲ್ಲ ಕಾಣ್ತಾ ಇದ್ದಾರೆ. ಪರಮಾತ್ಮನ ತೊಡೆಯಲ್ಲಿ 49 ಮರುದ್ಗುಣಗಳನ್ನು ನೋಡ್ತಾ ಇದ್ದಾನೆ ಬಲಿ ಚಕ್ರವರ್ತಿ. ಅವರೆಲ್ಲರೂ ಅಲ್ಲಿ ಆಶ್ರಿತರಾಗಿದ್ದಾರೆ. ಅಂದರೆ ಪಾದದಳಲ್ಲಿ ಭೂಮಿ ಆಶ್ರಿತವಾಗಿತ್ತು, ಪಾದದ ಮೇಲೆ ಮತ್ತು ಮೊಳಕಾಲಿನ ಕೆಳಗೆ ಅಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಪರ್ವತಗಳು ಆಶ್ರಯವನ್ನು ಪಡೆದಿದ್ದವು. ಪರಮಾತ್ಮನ ಆ ಮೊಳಕಾಲದಲ್ಲಿ ನಂಬರ್ 3 ಮೊಳಕಾಲದಲ್ಲಿ ಸಕಲ ಪಕ್ಷಿಜಾತಿ ಸಂಪೂರ್ಣ ಅಲ್ಲಿ ಆಶ್ರಯವನ್ನು ಪಡೆದಿತ್ತು. 4 ಪರಮಾತ್ಮನ ತೊಡೆಯಲ್ಲಿ ಮರುದ್ಗಣಗಳನ್ನು ಮತ್ತು ಉಳಿದ ದೇವತೆಗಳನ್ನು ಬಲಿಚಕ್ರವರ್ತಿ ಕಾಣ್ತಾ ಇದ್ದಾನೆ. ಭಗವಂತ ಹುಟ್ಟುಕೊಂಡಿರ್ತಕ್ಕಂಥ ಪೀತಾಂಬರದಲ್ಲಿ ಸಂಧ್ಯಾಕಾಲಾಭಿಮಾನಿಯಾಗಿರ್ತಕ್ಕಂಥ ದೇವತೆಯನ್ನು ಕಾಣ್ತಾ ಇದ್ದಾನೆ. 6 ಪರಮಾತ್ಮನ ನಾಭಿಯ ಕೆಳಭಾಗದಲ್ಲಿ ಪ್ರಜಾಪತಿಗಳನ್ನು ಕಾಣ್ತಾ ಇದ್ದಾನೆ. ಮರೀಚಿ ಪುಲಹ ಕೃತು ವಶಿಷ್ಠ ಇತ್ಯಾದಿಗಳನ್ನೆಲ್ಲ ನಾಭಿಯ ಕೆಳಭಾಗದಲ್ಲಿ ಕಾಣ್ತಾ ಇದ್ದಾನೆ. ಪರಮಾತ್ಮನ ಸೊಂಟದ ಭಾಗದಲ್ಲಿ, ಸೊಂಟದ ಹಿಂದಿನ ಭಾಗದಲ್ಲಿ ಬಲಿಚಕ್ರವರ್ತಿ ತಾನು ತನ್ನ ಸೇವಕರಂತೆಲ್ಲ ಅಸುರರು ಎಲ್ಲ ರೀತಿಯಾಗಿರ್ತಕ್ಕಂಥವರನ್ನು ಅಲ್ಲಿ ಅವನು ಕಾಣ್ತಾ ಇದ್ದಾನೆ. ಭಗವಂತನ ಜಗನ್ನಾಥ ಪ್ರದೇಶದಲ್ಲಿ 8 ಪರಮಾತ್ಮನ ನಾಭಿಯಲ್ಲಿ ಸಂಪೂರ್ಣ ಆಕಾಶವನ್ನು ಕಾಣ್ತಾ ಇದ್ದಾನೆ. ಯಾಕೆ ಆ ನಾಭಿಯಿಂದಲೇ ಈ ಜಗತ್ತು ಹುಟ್ಟಿದ್ದಲ್ವೇ. ಪರಮಾತ್ಮನ ಹೊಟ್ಟೆಯಲ್ಲಿ 7 ಸಮುದ್ರಗಳನ್ನು ಕಾಣ್ತಾ ಇದ್ದಾನೆ ಬಲಿಚಕ್ರವರ್ತಿ. 7 ಸಮುದ್ರಗಳನ್ನು ಕಾಣ್ತಾ ಇದ್ದಾನೆ. ಒಂದೊಂದಾಗಿ ನೆನಪಿಟ್ಟು ಪುನಃ 1-2-3 ಸಲ ಕೇಳಿದ್ದನ್ನು. ಅಂದರೆ ಸಂಪೂರ್ಣ ಜಗತ್ತಿಗೆ ಪರಮಾತ್ಮ ಹೇಗೆ ಆಶ್ರಯ, ಪ್ರಳಯ ಕಾಲದಲ್ಲಿ ಎಲ್ಲರನ್ನು ಹೇಗೆ ಇಟ್ಕೊಳ್ಳಿಂತ ತನ್ನ ಶರೀರದಲ್ಲಿ, ಮತ್ತು ಎಲ್ಲಿ ಯಾವುದು ಎಲ್ಲಿ ಆಶ್ರಯ ಪಡೆದದ್ದು ಆ ಭಾಗ ಪರಮಾತ್ಮನ ಆ ಶರೀರದಿಂದ ಆ ವಸ್ತುಗಳು ಜಗತ್ತಿನಲ್ಲಿರ್ತಕ್ಕಂಥ ವಸ್ತುಗಳು ಹುಟ್ಟಿವೆ. ಜಗತ್ತಿಗೆ ಎಲ್ಲರನ್ನು ತನ್ನ ಶರೀರದಿಂದ ಹುಟ್ಟಿಸಿದವನು ಇವನೇ, ಪ್ರಳಯದಲ್ಲಿ ತನ್ನಲ್ಲಿ ಆಶ್ರಯ ಕೊಡ್ತಕ್ಕಂಥವನು ಇವನೇ. ಆನಂತರ 10 ಪರಮಾತ್ಮನ ಎದೆಯಲ್ಲಿ ಎಲ್ಲ ನಕ್ಷತ್ರ ಸಮೂಹಗಳನ್ನು, ಎದೆ ಅಂತ ಹೃದಯ ಎಡಭಾಗದಲ್ಲಿ, ಎದೆ ಎಡಭಾಗದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ನಕ್ಷತ್ರಗಳ ಸಮೂಹವನ್ನು ಬಲಿಚಕ್ರವರ್ತಿ ಕಾಣ್ತಾ ಇದ್ದಾನೆ. 11 ಭಗವಂತನ ಆ ಹೃದಯದ ಈ ಸ್ವಲ್ಪ ಬದಿಯಲ್ಲಿ, ಸ್ವಲ್ಪ ಮಧ್ಯದ ಹತ್ತಿರ ತಾನೆ ಅಲ್ಲಿ ಯಮಧರ್ಮರಾಜನನ್ನು ಕಾಣ್ತಾ ಇದ್ದಾನೆ. ಅಲ್ಲಿ ಯಮಧರ್ಮರಾಜ ಇರತಕ್ಕಂಥ ಸ್ಥಳ. ಪರಮಾತ್ಮನ 2 ಮೊಲೆಗಳ ಸ್ಥಾನದಲ್ಲಿ ಸತ್ಯ ಮತ್ತು ಅದು ಅಭಿಮಾನ ದೇವತೆಗಳನ್ನು ಕಾಣ್ತಾ ಇದ್ದ. ಆನಂತರ ಪರಮಾತ್ಮನ ಮನಸ್ಸಿನಲ್ಲಿ ಚಂದ್ರನನ್ನು ಕಾಣ್ತಾ ಇದ್ದಾನೆ. ಏಕೆ ಚಂದ್ರ ಪರಮಾತ್ಮನ ಮನಸ್ಸಿನಿಂದಲೇ ಹುಟ್ಟಿರ್ತಕ್ಕಂಥ ವ್ಯಕ್ತಿ. ಪರಮಾತ್ಮನ ಪಕ್ಷಸ್ಥಲದ ಬಲಭಾಗದಲ್ಲಿ 2 ಕೈಗಳಲ್ಲಿ ಕಮಲಗಳನ್ನು ಹಿಡಿದುಕೊಂಡು ಕಮಲದ ಮೇಲೆ ಕುಳಿತುಕೊಂಡಿರ್ತಕ್ಕಂಥ ಮಹಾಲಕ್ಷ್ಮಿಯನ್ನು ಬಲಿಚಕ್ರವರ್ತಿ ಕಾಣ್ತಾ ಇದ್ದಾನೆ. ನಾನು ಸಾವಕಾಶವಾಗಿ ಹೇಳ್ತೇನೆ, ಇಲ್ಲಿ ಫಾಸ್ಟ್ ಹೇಳೋದಿಲ್ಲ. ಅಲ್ಲಿ ಈ ಪರಮಾತ್ಮನ ಶರೀರದಲ್ಲಿ ಕಲ್ಪನೆ ಮಾಡಿಕೊಳ್ಳಿ, ಇವರೆಲ್ಲ ಹೇಗೆ ಅಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ ಅಂತ ತಿಳ್ಕೊಂಡು. ಪರಮಾತ್ಮನ ಕಂಠದಲ್ಲಿ ಪ್ರಮುಖ ಪಂಚಸಾಮಗಳನ್ನು
ಅದ ಜೊತೆಗೆ ಇನ್ನೆರಡು ಸೇರಿಸಿ ಸಪ್ತಸಾಮಗಳನ್ನು, ಆನಂತರ ಪ್ರಾಣಿ ಪಶು ಪಕ್ಷಿ ಜಗತ್ತು 14 ಲೋಕಗಳು ಆಕಾಶಾದಿಗಳು ಪ್ರತಿಯೊಂದರಲ್ಲಿಯೂ ಪರಮಾತ್ಮ ಹೇಗೆ ವ್ಯಾಪ್ತನಾಗಿದ್ದಾನೆ ಅಂತ ತಿಳ್ಕೊಂಡಂತೇಳಿ ಛಾಂದೋಗ್ಯ ಉಪನಿಷತ್ತಿನಲ್ಲಿ 10 ಸಾಮಗಳಲ್ಲಿ ಪರಮಾತ್ಮ ಯಾವ ಸಾಮದಿಂದ ವರ್ಣಿತನಾಗ್ತಾನೆ ಮತ್ತು ಅದರಿಂದ ಅವನು ಯಾರಿಗೆ ಆಶ್ರಯ ಕೊಟ್ಟಿದ್ದಾನೆ ಅಂತ ಅನ್ನೋದನ್ನು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಅದರ ಭಾಷ್ಯದಲ್ಲಿ ಆಚಾರ್ಯರು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಕಂಠದಲ್ಲಿ ಸಾಮವನ್ನು, ಸಾಮ ಅಂತ ತಿಳ್ಕೊಂಡಂತಂದ್ರೆ ಏನು, ಆಚಾರ್ಯ ಭಾಷ್ಯದಲ್ಲಿ ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದಲ್ಲಿ ವಿವರಣೆ ಮಾಡ್ತಾರೆ. ಸಾ ಅಂದರೆ ಸಾರ, ರಹಸ್ಯ, ಜಗತ್ತಿನ ಸಾರ ರೂಪ ಅಂದರೆ ಜಗತ್ತಿಗೆ ಆಶ್ರಯ, ಜಗತ್ತಿನ ಸಾರ ರಸ ಯಾರು, ಪರಮಾತ್ಮ. ರಸಾನಾಂ ರಸತಮ ಅಷ್ಟಮೋ ರಸ, ಅತ್ಯಂತ ಶ್ರೇಷ್ಠ ಅಂತ ಅರ್ಥ. ರಸ ಸಾರ ವರ ಇವು ಮೂರು ಸಮಾನಾರ್ಥಕ, ರಸಸಾರೋ ವರಶ್ಚೈವ ಅಂತ ತಿಳ್ಕೊಂಡಂತೇಳಿ ಅಮರಕೋಶ. ರಸ ಅಂದರೂ ಒಂದೇ, ಸಾರ ಅಂದರೂ ಒಂದೇ, ಸರ್ವೋತ್ತಮ ಸರ್ವಶ್ರೇಷ್ಠ ಅಂತಂದ್ರೆ ಒಂದೇ. ಅಂಥವನು ಮ, ಅವನನ್ನು ನಾವು ತಿಳಿದುಕೊಳ್ಳಬೇಕು. ಯಾವನನ್ನು ತಿಳಿದುಕೊಂಡು ಸ್ತೋತ್ರ ಮಾಡಬೇಕು ಪರಮಾತ್ಮನ, ಅವನಿಗೆ ಸಾಮ ಅಂತ ತಿಳ್ಕೊಂಡಂತ ಹೆಸರು. ಅಥವಾ ಸಾಮ ಶಬ್ದಕ್ಕೆ ಆಚಾರ್ಯರು ಭಾಷ್ಯದಲ್ಲಿ ಇನ್ನೊಂದು ಅರ್ಥವನ್ನು ಹೇಳ್ತಾರೆ, ಸಾಧು ಅತ್ಯುತ್ತಮ ಪ್ರಾಪ್ಯ. ಅಂದರೆ ಜಗತ್ತಿನಲ್ಲಿ ಅತೀ ಉತ್ತಮರಾಗಿರ್ತಕ್ಕಂಥವರು ಯಾವನನ್ನು ಪಡೆಯಬೇಕು ಅಂತ ಬಯಸ್ತಾರೋ ಅವನು ಸಾಮ, ಸಾಮ ಸಾಧು ಅಂತಕೊಂಡಂತೇಳಿ ಆಚಾರ್ಯರು ಪರಿಭಾಷೆಯನ್ನು ಕೊಟ್ಟಿದ್ದಾರೆ. ಈ ಸಾಮಗಳಲ್ಲಿ ಮುಖ್ಯವಾಗಿರ್ತಕ್ಕಂಥವುಗಳು ಹಿಂಕಾರ, ಪ್ರಸ್ತಾವ, ಪ್ರತಿಹಾರ, ಉದ್ಗೀತ ಮತ್ತು ನಿಧನ. ಇವುಗಳಲ್ಲಿ ಪಂಚವ್ಯೂಹ ರೂಪಗಳನ್ನು ಹರಿಕಥಾಮೃತಸಾರದೆಲ್ಲ ಭಾಳ ವಿಸ್ತಾರವಾಗಿ ಬಂದಿದೆ. ಪಂಚಯಜ್ಞ ಸಂಧಿಯನ್ನು ಹೇಳಿದ ನಂತರ ಆ ಪಂಚರೂಪಗಳನ್ನು ಚಿಂತನೆ ಮಾಡೋದಕ್ಕೋಸ್ಕರ ಮತ್ತೆ ಯಾವ ಕಾಲದಲ್ಲಿ ಹೇಗೆ ಎಲ್ಲಿ ಪರಮಾತ್ಮನಲ್ಲಿ ಏನು ಆಶ್ರಯ ಹೊಂದಿದೆ ಅಂತಲೂ ಹೇಳೋದಕ್ಕೋಸ್ಕರ 5 ಸಾಮಗಳನ್ನು ಹರಿಕಥಾಮೃತಸಾರದಲ್ಲಿ ವರ್ಣನೆ ಮಾಡ್ತಾರೆ ಜಗನ್ನಾಥದಾಸ. ಉಪನಿಷತ್ತುಗಳು ತಿಳಿಯದೆ ಸಂಸ್ಕೃತ ಬರದೇ ಇರತಕ್ಕಂಥವರಿಗೆ, ಉಪನಿಷತ್ ಭಾಷೆ ಕಠಿಣ ಅಂಥವರಿಗೆ ಅದರ ರಹಸ್ಯವನ್ನು ಸಂಪೂರ್ಣವಾಗಿ ತೆಗೆದಿಟ್ಟು ಪರಮೋಪಕಾರ ಮಾಡಿರ್ತಕ್ಕಂಥವರು ಜಗನ್ನಾಥದಾಸ. ಆದ್ದರಿಂದಾಗಿ ಅಷ್ಟೇ ಅಲ್ಲ, ಸಾಮ ಅಂತ ತಿಳ್ಕೊಂಡಂತಂದರೆ ಅಕಾರವಾಚ್ಯನಾಗಿರ್ತಕ್ಕಂಥ ಪರಮಾತ್ಮನಿಗೆ ಸಮರು ಯಾರೂ ಇಲ್ಲ, ತನಗೆ ಸಮಾನ ತಾನೇ. ಸಮ ಅಕಾರವಾಚ್ಯನಾದ ತನಗೆ ತಾನೇ ಸಮನು, ಅವನಿಗೆ ಸಮರೂ ಇಲ್ಲ, ಅವನಿಗಿಂತ ಉತ್ತಮರು ಯಾರೂ ಇಲ್ಲ. ಅದಕ್ಕೋಸ್ಕರ ಆಚಾರ್ಯರು ಛಾಂದೋಗ್ಯ ಭಾಷ್ಯದಲ್ಲಿ ಹೇಳ್ತಾರೆ, ಯಸ್ಯ ಅನ್ಯಃ ಸದೃಶೋ ನಾಸ್ತಿ, ಯಾರಿಗೆ ಸಮಾನನಾಗಿರ್ತಕ್ಕಂಥ ಒಬ್ಬ ಬೇರೆ ವ್ಯಕ್ತಿಗಳು ಇಲ್ಲ. ಸ್ವರೂಪಾಣಿ ಸಮಾನಿಚ, ಆದರೆ ಪರಮಾತ್ಮನ ಎಲ್ಲ ಅವತಾರ ರೂಪಗಳು, ಸರ್ವತ್ರ ವ್ಯಾಪ್ತವಾಗಿರ್ತಕ್ಕಂಥ ಸಕಲ ರೂಪಗಳು, ಎಲ್ಲ ಉಪಾಧಿಗಳಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ರೂಪಗಳು ಇವೆಲ್ಲವೂ ಸಮಾನವಾಗಿವೆ, ಒಂದು ಹೆಚ್ಚು ಒಂದು ಕಡಿಮೆ ಇಲ್ಲ. ಆದ್ದರಿಂದಾಗಿ ಆತ್ಮ ಸಂಹಿತ ಅಂತ ತಿಳ್ಕೊಂಡಂಥ ಶಬ್ದವನ್ನು ಉಪಯೋಗಿಸ್ತಾರೆ. ಯಹ ಸಹ ಆತ್ಮ ಸಂಹಿತ, ಅವನಿಗೆ ಅವನೇ ಉದಾಹರಣೆ ಅಷ್ಟೇ, ಅವನಿಗೆ ಸಮನಾದ ವ್ಯಕ್ತಿ ಅವನೇ. ಆದ್ದರಿಂದಾಗಿ ಅವನಿಗೆ ಪರಮಾತ್ಮನಿಗೆ ಸಾಮ ಅಂತ ತಿಳ್ಕೊಂಡಂತ ಹೆಸರು. ಇನ್ನು ಹಿಂಕಾರ, ಪ್ರಸ್ತಾವ, ಪ್ರತಿಹಾರ, ಉದ್ಗೀತ ಮತ್ತು ನಿಧನಗಳ ಜೊತೆಯಲ್ಲಿ ಇನ್ನು 2 ಉಪದ್ರವ ಮತ್ತು ಆದಿ ಅಂತ 2 ಸಾಮಗಳನ್ನು ಸೇರಿಸಿದರೆ ಸಪ್ತ ಸಾಮಗಳು ಅಂತ ತಿಳ್ಕೊಂಡಂತೇಳಿ. ಸಪ್ತಸಾಮ ಅಂತ ತಿಳ್ಕೊಂಡಂತಂದರೆ ಪರಮಾತ್ಮನ ಸ್ತೋತ್ರ ಮಾಡತಕ್ಕಂಥ, ಪರಮಾತ್ಮನ ಮಹಿಮೆಯನ್ನು ವಿಶಿಷ್ಟ ಮಹಿಮೆಯನ್ನು ಹೇಳಿ ಸ್ತೋತ್ರ ಮಾಡತಕ್ಕಂಥ ಆ ಸಾಮವೇದದ ಮಂತ್ರಗಳು ಅಥವಾ ಆ ರೀತಿಯಾಗಿರ್ತಕ್ಕಂಥ ಛಂದಸ್ಸು, ಆ ಛಂದಗಳಲ್ಲಿ ಗಾನ ಮಾಡಬೇಕು. ಅಲ್ಲದೆ ಸಕಲ ಮಂತ್ರಗಳಿಗೆ ಆಶ್ರಯನಾದ, ಸಕಲ ಗತಿಗಳಿಗೆ ಆಶ್ರಯನಾದ, ಸಕಲ ದೇವತೆಗಳಿಗೆ ಆಶ್ರಯನಾದ, ಸಕಲ ಜಗತ್ತಿಗೆ ಆಶ್ರಯನಾದ, ಸಕಲ ತತ್ವಗಳಿಗೆ ಆಶ್ರಯನಾದ, ಸಕಲ ಪ್ರಾಣಿಗಳಿಗೆ, ಸಕಲ ಪಶುಗಳಿಗೆ, ಸಕಲ ಪಕ್ಷಿಗಳಿಗೆ ಆಶ್ರಯನಾದ,
ಒಟ್ಟು ಸ್ಥಾವರ ಜಂಗಮಗಳಿಗೆ ಆಶ್ರಯವಾಗಿರ್ತಕ್ಕಂಥ ಪರಮಾತ್ಮನ ಹತ್ತು ರೂಪಗಳನ್ನು ಆ ವಿಶಿಷ್ಟವಾದ ಸಾಮ ವೇದದ ಮಂತ್ರಗಳಿಂದ ಹೇಳ್ತಕ್ಕಂಥ ಹತ್ತು ಸಾಮಗಳಿಗೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಹಳ ವಿಸ್ತಾರವಾಗಿ ಚೆನ್ನಾಗಿದ್ದೇ ಇರ್ತದೆ, ಹೇಳೋ ಕ್ರಮ ಬಾಯಿಂದ ಬರ್ತದೆ ಅಷ್ಟೇ. ಅಂಥ ಅದ್ಭುತವಾಗಿರ್ತಕ್ಕಂಥದ್ದು ಅವು ಯಾವುವು ಅಂತ ತಿಳ್ಕೊಂಡಂತಂದರೆ ಹತ್ತು ಸಾಮಗಳು. ಒಂದು ಗಾಯತ್ರ ಸಾಮ, ಎರಡನೇದ್ದು ರಥಂತರ ಸಾಮ, ಮೂರನೇದ್ದು ವಾಮದೇವ್ಯ ಸಾಮ, ನಾಲ್ಕನೇದ್ದು ಬೃಹತ್ ಸಾಮ, ಐದನೇದ್ದು ವೈರೂಪ ಸಾಮ, ಆರನೇದ್ದು ವೈರಾಜ ಸಾಮ, ಏಳನೇದ್ದು ಶಕ್ವರಿ ಸಾಮ, ಎಂಟನೇದ್ದು ರೇವತಿ ಸಾಮ, ಒಂಬತ್ತನೇದು ಯಜ್ಞಾಯಜ್ಞೀಯ ಸಾಮ, ಹತ್ತನೇದ್ದು ರಾಜನ ಸಾಮ ಅಂತ ಹೇಳ್ಕೊಂಡಂಥೇಳಿ ಛಾಂದೋಗ್ಯ ಉಪನಿಷತ್ತನ್ನು ಅಭ್ಯಾಸ ಮಾಡಿರ್ತಕ್ಕಂಥವರಿಗೆ ವಿಷಯ ವಿದಿತವಾಗಿರ್ತಕ್ಕಂಥದ್ದು. ಅಂದರೆ ಪರಮಾತ್ಮನ ಕಂಠದಲ್ಲಿ ಅವನನ್ನು ಹೊಗಳಬೇಕು, ಸ್ತೋತ್ರ ಮಾಡಬೇಕಾಗಿದ್ದರೆ ಈ ಹರಿಕಥಾಮೃತ ಸಾರವನ್ನು ಅಥವಾ ಛಾಂದೋಗ್ಯ ಉಪನಿಷತ್ತವನ್ನು ಅಭ್ಯಾಸ ಮಾಡಬೇಕು. ಪರಮಾತ್ಮನ ರೂಪಚಿಂತನೆ ಹೆಂಗೆ ಮಾಡಬೇಕು, ಯಾವ ರೀತಿಯಿಂದ ಮಾಡಬೇಕು, ಅವನು ಎಷ್ಟು ಜನರಿಗೆ ಆಶ್ರಯದಾತನಾಗಿದ್ದಾನೆ, ಯಾವ ರೂಪಗಳಿಂದಾಗಿದ್ದಾನೆ, ಆ ರೂಪಗಳು ಅಲ್ಲಿರ್ತಕ್ಕಂಥ ರೂಪದಲ್ಲಿರ್ತಕ್ಕಂಥ ಇನ್ನೊಂದು ರೂಪಗಳು ಒಂದಕ್ಕೊಂದು ಸೇರಿಕೊಂಡು ಹೇಗೆ ಅದು ವಿಸ್ತಾರವಾಗ್ತಾ ಹೋಗ್ತಾ ಇರ್ತದೆ ಅಂತನ್ನೋದನ್ನು, ಇದೆಲ್ಲವನ್ನು ಬಲಿಚಕ್ರವರ್ತಿ ಭಗವಂತನ ಕುತ್ತಿಗೆಯಲ್ಲಿ ಕಂಠದಲ್ಲೇ ಖಂಡಿತ. ಅಷ್ಟೇ ಅಲ್ಲ, ಕಂಠದಲ್ಲಿ ಅಂತಸ್ಥ ವರ್ಣಗಳನ್ನು ಕೂಡ, ಅಕಾರಾದಿ ಸಕಲ ವರ್ಣಗಳನ್ನು ಕಾಣುವುದಲ್ಲದೆ ಅಂತಸ್ಥವಾಗಿರ್ತಕ್ಕಂಥ ಯರ ಲ ಶ ಎಲ್ಲ ವರ್ಣಗಳನ್ನು ಆ ಪರಮಾತ್ಮನ ಕಂಠದಲ್ಲೇ ಕಂಡಿದ್ದಾನೆ. ಯಾಕೆ ಅಲ್ಲಿಂದಲೇ ಸಕಲ ವರ್ಣಗಳ ಉತ್ಪತ್ತಿ. ನಂಬರ್ 16, ಪರಮಾತ್ಮನ ಭುಜಗಳಲ್ಲಿ ಇಂದ್ರಾದಿ ದೇವತೆಗಳನ್ನು ಕಂಡಿದ್ದಾನೆ. ಇಂದ್ರಾದಿ ದೇವತೆಗಳು ಪರಮಾತ್ಮನ ಭುಜದಲ್ಲಿ ಆಶ್ಚರ್ಯ ಪಡೆದಿರ್ತಾರೆ. ಪರಮಾತ್ಮನ ತಲೆಯಲ್ಲಿ ದ್ಯುಲೋಕ ಅಥವಾ ಅಭಿಮಾನ ದೇವತೆಗಳನ್ನು ಕಂಡಿದ್ದಾನೆ. ಪರಮಾತ್ಮನ ಕೂದಲುಗಳಲ್ಲಿ 18, ಪರಮಾತ್ಮನ ಕೂದಲುಗಳಲ್ಲಿ ಮೋಡಗಳು, ಮೋಡಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಸಕಲ ದೇವತೆಗಳನ್ನು ಕಂಡಿದ್ದಾನೆ. ದ್ವಿತೀಯ ಸ್ಕಂದದಲ್ಲಿಯೂ ಕೂಡ ಪರಮಾತ್ಮನ ಎಲ್ಲಿ ಪರಮಾತ್ಮನ ಯಾವ ರೂಪ ಕಾಣಬೇಕು ಅಂತನ್ನೋದನ್ನು ಅದರ ಬೇರೆ ರೂಪದಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಪರಮಾತ್ಮನ ಕಿವಿಗಳಲ್ಲಿ ದಿಗ್ದೇವತೆಗಳು ಇಂದ್ರ, ಅಗ್ನಿ, ಯಮ, ನಿರೃತಿ, ವರುಣ, ವಾಯು, ಸೋಮ, ಈಶಾನ, ಭೂಧರ, ಆಕಾಶ ಅಭಿಮಾನಿಗಳು ಎಲ್ಲರನ್ನು ಪರಮಾತ್ಮನ ಕಿವಿಗಳಲ್ಲೇ ಕಂಡಿದ್ದಾನೆ. ಪರಮಾತ್ಮನ ಮೂಗಿನಲ್ಲಿ ಘಾಣೇಂದ್ರ ಅಭಿಮಾನಿಯಾಗಿರ್ತಕ್ಕಂಥ ಅಶ್ವಿನಿ ದೇವತೆಗಳನ್ನು ಕಂಡಿದ್ದಾನೆ. ಪರಮಾತ್ಮ ಅವರನ್ನೇ ನಮ್ಮೂಗಿನಲ್ಲಿ ತಂದಿಡ್ತಾನೆ. ಯಾಕೆ ಅವನ ಬಿಂಬ, ಅವನ ಪ್ರತಿಬಿಂಬ ನಾವು, ಅವನ ಬಿಂಬದಲ್ಲಿ ಆಶ್ರಯ ಪಡೆದ ದೇವತೆಗಳು ನಮ್ಮ ಪ್ರತಿಬಿಂಬರಾದ ನಮ್ಮಲ್ಲಿಯಿಂದ ನಮಗೆ ಪ್ರೇರಣೆಯನ್ನು ಮಾಡ್ತಾರೆ. 21, ಪರಮಾತ್ಮನ ಕಣ್ಣಿನಲ್ಲಿ ಸೂರ್ಯನನ್ನು ಕಂಡಿದ್ದಾನೆ, ಕಣ್ಣುಗಳಲ್ಲಿ. 22, ಪರಮಾತ್ಮನ ಮುಖದಲ್ಲಿ ಅಗ್ನಿಯನ್ನು ಕಂಡಿದ್ದಾನೆ. ಪರಮಾತ್ಮ ಮುಖದಿಂದಲೇ ಅಗ್ನಿ ಹುಟ್ಟಿದೆ. ಮುಖಾದ ಅಗ್ನಿಶ್ಚೇಂದ್ರಶ್ಚ ಪುರುಡ ಸೂಕ್ತ ಹೇಳ್ತಾರೆ. ಪರಮಾತ್ಮನ ಮಾತಿನಲ್ಲಿ ಸಕಲ ವೇದರಾಶಿಯನ್ನು ಕಂಡಿದ್ದಾನೆ, ಅನಂತ ವೇದರಾಶಿ. ನಮಗೆ ಸಿಕ್ಕದ್ದು ಅದರಲ್ಲಿ ಸ್ವಲ್ಪ ಭಾಗ, ಅದನ್ನು 3 ಭಾಗ ಮಾಡಿ 4 ಭಾಗ ಮಾಡಿ ಪರಮಾತ್ಮ ಕೊಟ್ಟಿದ್ದಾನೆ. ಪರಮಾತ್ಮನ ನಾಲಿಗೆಯಲ್ಲಿ ವರುಣನನ್ನು ಕಂಡಿದ್ದಾನೆ ಬಲಿಚಕ್ರವರ್ತಿ. 24. 25, ಪರಮಾತ್ಮನ ಭ್ರುಕುಟಿ ಹುಬ್ಬುಗಳಲ್ಲಿ ವಿಧಿ ಮತ್ತು ನಿಷೇಧ ನಿಯಮಗಳನ್ನು ತದ ಅಭಿಮಾನಿ ದೇವತೆಗಳನ್ನು ಕಂಡಿದ್ದಾನೆ. ಸೃಷ್ಟಿ ಮಾಡಿದ ಪರಮಾತ್ಮ ನಮ್ಮನ್ನು ಹುಟ್ಟಿಸಿದ ಜೊತೆಯಲ್ಲಿ ನೀನು ಯಾವುದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ಒಂದು ಲೀಸ್ಟ್ ಜೊತೆಗಿಟ್ಟು ಕಳಿಸಿದ್ದಾನೆ. ನಾ ಆ ಲೀಸ್ಟೇ ನೋಡ್ಲಿಕ್ಕೆ ಹೋಗೋದಿಲ್ಲ. ಡೂ ಆರ್ ನಾಟ್ ಡೂ, ಇವುಗಳನ್ನು ಮತ್ತಪ್ಪದೇ ಮಾಡು, ಇವುಗಳನ್ನು ಮಾಡಬೇಡ. ಆದರೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು, ಅದಕ್ಕೆ ಅಭಿಮಾನಿ ದೇವತೆಗಳು ಯಾರು? ಉಪನಿಷತ್ತಿನಲ್ಲೆಲ್ಲ ವರ್ಣನೆ ಬರ್ತದೆ. ಆ ದೇವತೆಗಳಿಗೆ ಪ್ರಾರ್ಥನೆ ಮಾಡಿದರೆ ಅವ್ರು ಯಾವ್ದು ಮಾಡಬೇಕು ಅದನ್ನೇ ಮಾಡಿಸ್ತಾರೆ, ಯಾವ್ದು ಮಾಡಬಾರ್ದು ಅದನ್ನು ಮಾಡಿಸೋದಿಲ್ಲ.
ಆ ವಿಧಿ ನಿಷೇಧಾತ್ಮಕವಾಗಿರ್ತಕ್ಕಂಥ ತದ್ವಿಮಾನಿ ದೇವತೆಗಳನ್ನು ಕಂಡಿದ್ದಾನೆ ಬಲಿಚಕ್ರವರ್ತಿ ಪರಮಾತ್ಮನ ರೆಪ್ಪೆಗಳಲ್ಲಿ ಹಗಲನ್ನು ರಾತ್ರಿ ತದ್ವಿಮಾನಿ ದೇವತೆಗಳನ್ನು ಕಂಡಿದ್ದಾನೆ. ಯಾಕೆ? ಕಾಲ ನಿಯಾಮಕನಾದ ಪರಮಾತ್ಮ ನಮ್ಮ ರೆಪ್ಪೆ ಬೀಳೋದು ಏಳೋದನ್ನು ಕಾಲಗಣನೆ ಮುಖಾಂತರ ಇಂತಿಷ್ಟು ಕಾಲ ಆಯಿತು ನಿನ್ನ ಕೆಲಸ ಮುಗಿತು ಹೊರಡುವಂತೆ ಕೂಡ ಅಂತ ಹೇಳೋದಕ್ಕೋಸ್ಕರ ರೆಪ್ಪೆಗಳಲ್ಲಿ 26ನೇದು ಹಗಲು ರಾತ್ರಿ ಅಭಿಮಾನ ದೇವತೆಗಳನ್ನು ಕಂಡಿದ್ದ. 27 ಪರಮಾತ್ಮನ ಹಣೆಯ ಮಧ್ಯದಲ್ಲಿ ಕ್ರೋಧಾಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರನ್ನು ಕಂಡಿದ್ದ. ಪರಮಾತ್ಮನಿಂದ ಹುಟ್ಟಿದ ಬ್ರಹ್ಮದೇವರು ಮೊದಲು ಇಲ್ಲಿಂದ ಇವನ ಹಣೆಯಿಂದ ಹುಟ್ಟಿರ್ತಕ್ಕಂಥವರು ಮತ್ತೆ ಬ್ರಹ್ಮದೇವರ ಹಣೆಯಿಂದಲೂ ಹುಟ್ಟುತ್ತಾರೆ. ಯಾಕೆ? ನಮಗೆ ಸ್ವಲ್ಪ ಸಿಟ್ಟು ಬಂದರೆ ನಮಗೆ ಇಲ್ಲಿ ನೋ ಪ್ರಾರಂಭವಾಗ್ತದೆ, ಕಣ್ಣುಗಳು ಕೆಂಪಾಗ್ತದೆ, ತಲೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಿಟ್ಟು ಇಲ್ಲಿ ಸ್ಪಂದನ ಜಾಸ್ತಿ ಆಗ್ತದೆ. ಕ್ರೋಧಾಭಿಮಾನಿಯಾಗಿರ್ತಕ್ಕಂಥ ದೇವತೆಗಳನ್ನು ಕಂಡಿದ್ದ ರುದ್ರದೇವ. 29 ಪರಮಾತ್ಮನ ಸ್ಪರ್ಶೇಂದ್ರಿಯ ಚರ್ಮ, ಆ ಸ್ಪರ್ಶೇಂದ್ರಿಯದಲ್ಲಿ ಕಾಮನನ್ನು ಕಂಡಿದ್ದಾನೆ. ನಮಗೆ ಸುಖದ ಇಚ್ಛೆ ಈ ಸ್ಪರ್ಶೇಂದ್ರಿಯದ ಸುಖಕ್ಕೋಸ್ಕರವೇ ಅಲ್ವೇ? ಮೆತ್ತಗಿನ ಹಾಸಿಗೆ ಬೇಕು, ಮೆತ್ತಗಿನ ತೆಲಗಂ ಬೇಕು, ಮೆತ್ತಗಿನ ಹೊತ್ಕೊಳ್ಳಿಕ್ಕೆ ಬೇಕು. ಈ ಸ್ಪರ್ಶೇಂದ್ರಿಯ, ಈ ಸ್ಪರ್ಶೇಂದ್ರಿಯಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆಗಳು ನಿಮಗೆಲ್ಲ ಗೊತ್ತಿದೆ, ನೆಕ್ಸ್ಟ್ ಸಲ ಕೇಳಿದ್ದೀರಿ. ಆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆಗಳನ್ನು ಆ ಕಂಡಿದ್ದಾನೆ ಬಲಿಚಕ್ರವರ್ತಿ. ಪರಮಾತ್ಮನ ಕೆಳಗಿನ ತುಟಿಯಲ್ಲಿ ಲೋಭವನ್ನು ಕಂಡಿದ್ದಾನೆ. ಪರಮಾತ್ಮನ ಯಾವ ಶರೀರದಿಂದ ಏನು ಹುಟ್ಟಿತು ಅಂತನ್ನುವಂಗ ಕೆಳಗಿನ ತುಟಿಯಿಂದ ಲೋಭ ಹುಟ್ಟಿತು ಅಂತನ್ನೋದು ಹಿಂದೆ ಬಂದಿದೆ. ತದ ಅಭಿಮಾನ ದೇವತೆಯನ್ನು ಕಂಡಿದ್ದಾನೆ. ಆನಂತರ ಪರಮಾತ್ಮನ ಮೇಲಿನ ತುಟಿಯಿಂದ ಪ್ರೀತಿ ಮತ್ತು ಪ್ರೇಮಗಳ ಅಭಿಮಾನ ದೇವತೆಗಳನ್ನು ಕಂಡಿದ್ದಾನೆ. ಪ್ರೀತಿ ಪ್ರೇಮಗಳ ಅಭಿಮಾನ ದೇವತೆಗಳು ವಾಯುದೇವರು, ಭಾರತೀದೇವಿ, ಮಹಾಲಕ್ಷ್ಮಿ, ಬ್ರಹ್ಮ ಸರಸ್ವತಿಯರು ಕೂಡ ಇದ್ದಾರೆ. ಅವರೇ ಪರಮಾತ್ಮನಲ್ಲಿ ನಮಗೆ ಆಸಕ್ತಿಯನ್ನು ಹುಟ್ಟಿಸ್ತಕ್ಕಂಥವರು. ಆನಂತರ ಮೊಟ್ಟ ಮೊದಲು ಆಸಕ್ತಿ ಹುಟ್ಟಿಸ್ತಕ್ಕಂಥ ರುದ್ರದೇವರು. ಅದಕ್ಕೋಸ್ಕರ ತೈಲಧಾರೆಯಂತೆ ಮನಸ್ಸು ಕೂಡ ಹರಿಯಲ್ಲಿ ಅಂತ ಕೂಡ ಅಂತ ಹೇಳುವರನ್ನು ಕೇಳ್ಕೊಳ್ತಾರೆ. ಪರಮಾತ್ಮನ ರೇತಸ್ಸಿನಿಂದ ನೀರು ಹುಟ್ಟಿತು. ನೀರಿನ ಮಹಿಮೆ ಹೇಳುವಾಗ ಇದರ ಬಗ್ಗೆ ವಿಸ್ತಾರವಾಗಿ ನೀವು ಕೇಳಿದ್ದೀರಿ, ಇದೇ ಸಪ್ತಮ ಸ್ಕಂದದಲ್ಲಿ. ಪರಮಾತ್ಮನ ಬೆನ್ನಿನಿಂದ ಪಾಪಗಳು ಹುಟ್ಟಿದವು. ಅದಕ್ಕೋಸ್ಕರ ಪಾಪಗಳ ಹಿಂದೆ ಬಿಟ್ಬಿಡು, ಅವುಗಳ ಮುಂದೆ ಬರಲಿಕ್ಕೆ ಬಿಡಬಾರ್ದು. ಅಭಿಮಾನಿ ದೇವತೆಗಳನ್ನು ಕಂಡಿದ್ದಾನೆ ಬಲಿಚಕ್ರವರ್ತಿ. ಆನಂತರ ಪರಮಾತ್ಮನ ಹೆಜ್ಜೆಗಳಲ್ಲಿ ಯಜ್ಞವನ್ನು ಕಂಡಿದ್ದಾನೆ. ಪರಮಾತ್ಮನ ಪಾದ ಹೆಜ್ಜೆಯಿಂದಲೇ ಯಜ್ಞಗಳು, ಯಾಕಂತಂದರೆ ಪರಮಾತ್ಮನ ಹೆಜ್ಜೆ ಯಜ್ಞದಲ್ಲಿ ಕಾಣ್ತಕ್ಕಂಥವನು ಪರಶುರಾಮದೇವರನ್ನು. ಪರಶುರಾಮದೇವರು 21 ಸಲ ಭೂಪ್ರದಕ್ಷಿಣೆ ಮಾಡಿದಂಥವರು. ಆ ಅಭಿಮಾನಿ ದೇವತೆಗಳನ್ನು ಕಂಡಿದ್ದಾನೆ. 34 ಪರಮಾತ್ಮನ ನೆರಳಿನಲ್ಲಿ ಮೃತ್ಯು ದೇವತೆಯನ್ನು ಕಂಡಿದ್ದಾನೆ. ಮೃತ್ಯು ನೆರಳಿನಂತೆ ನಮ್ಮನ್ನು ಯಾವಾಗಲೂ ಹಿಂಬಾಲಿಸ್ತಾ ಇರ್ತದೆ. ಪ್ರತಿ ಕ್ಷಣದಲ್ಲಿ ತನ್ನ ನೆನಪು ಮಾಡಿಕೊಡ್ತದೆ, ಆಯಿತು ಒಂದು ಸೆಕೆಂಡ್ ಮುಗೀತು ಆಯುಷ್ ಕಡಿಮೆ ಆಯಿತು, 1 ತಾಸು ಆಯಿತು ಆಯುಷ್ ಕಡಿಮೆ ಆಯಿತು, 10 ತಾಸು ಆಯಿತು ಆಯುಷ್ ಕಡಿಮೆ ಆಯಿತು. ನಮಗೆ ಅದ ಕಡೆ ಲಕ್ಷ್ಯ ಇಲ್ಲ, ಹರಟೆ ಹೊಡಿತಾ ನಿಂತ್ಕೊಂಡಿದ್ದರೆ. ಎಲ್ಲೋ ಕಾರ್ಟೂನ್ ನೋಡಿದ್ದೆ, ಅವರ ಮಧ್ಯದಲ್ಲಿ ಈ ಜೇಡರ್ ಹುಳ ಬೆಲೆ ಕಟ್ಟಿತ್ತಂತೆ, ಬೆಲೆ ಕಟ್ಟಿತ್ತಂತೆ ಅಲ್ಲಿಂದ ಇವರಿಗೆ, ಯಾಕಂದರೆ ಅಷ್ಟೊತ್ತು ಹರಟೆ ಹೊಡಿತದೆ ಅದನ್ನು ರೋಡ್ನಲ್ಲಿ ನಿಂತ್ಕೊಂಡಿದ್ರಂತೆ. ನಾವು ಅದೇ ರೀತಿಯಾಗಿ ವೇಳೆ ಹಾಳು ಮಾಡ್ತೇವೆ. ನಾವು ಟೈಮ್ ಪಾಸ್ ಅಷ್ಟೇ ಅಲ್ಲ, ಟೈಮ್ ಕಿಲ್ ಮಾಡ್ತೇವೆ. ಸಮಯದ ಸದುಪಯೋಗ ನಾವು ಮಾಡಿಕೊಳ್ಳೋದಿಲ್ಲ. 35 ಪರಮಾತ್ಮನ ಮಂದಹಾಸದಲ್ಲಿ ಸಂಪೂರ್ಣವಾದಂಥ ಜಗತ್ತನ್ನು ಬಂಧಿಸ್ತಕ್ಕಂಥ ವೈಷ್ಣವೀ ಮಾಯನ್ನು
ಅಥವಾ ಬಂಧಕ ಪರಮಾತ್ಮನ ಬಂಧಕ ಪ್ರಕೃತಿಯನ್ನು ಬಲಿಚಕ್ರವರ್ತಿ ಕಂಡಿದ್ದಾನೆ. ಭಗವಂತನ ರೋಮಗಳ ಶರೀರದ ಮೇಲಿನ ರೋಮಗಳಲ್ಲಿ ಔಷಧಿ ಹಾಗೂ ಲತೆಗಳನ್ನು ಬಳ್ಳಿಗಳನ್ನು ಕಂಡಿದ್ದಾನೆ. ಪರಮಾತ್ಮನ ನಾಡಿಗಳಲ್ಲಿ ನದಿಯನ್ನು ಕಂಡಿದ್ದಾನೆ. ನದಿಯನ್ನು ನೋಡಿದಾಗ ಪರಮಾತ್ಮ ನಾಡಿ ನೆನಪಾಗಬೇಕು ಅಂತ ದ್ವಿತೀಯ ಸ್ಕಂದ ಹೇಳ್ತಾರೆ. ಪರಮಾತ್ಮನ ನಾಡಿಗಳಿಂದಲೇ ನದಿ ಹುಟ್ಟಿತು ಅಂತ ತಿಳ್ಕೊಂಡು ಅಂತೇಳಿ ಅಷ್ಟಮನ ಸಪ್ತಮ ಅಷ್ಟಮಗಳಲ್ಲಿ ಈ ವಿಚಾರ ಬರ್ತಾರೆ. ಪರಮಾತ್ಮನ ಉಗುರುಗಳಿಂದ ಕಲ್ಲುಗಳು ಹುಟ್ಟಿವೆ. ಕಲ್ಲು ಕಲ್ಲಿನ ಅಭಿಮಾನ ದೇವತೆಗಳನ್ನು ಕಂಡಿದ್ದ. ಆ ನಂತರ 39 ಪರಮಾತ್ಮನ ಬುದ್ಧಿಯಲ್ಲಿ ಬ್ರಹ್ಮದೇವರನ್ನು ಕಂಡಿದ್ದ. ಪರಮಾತ್ಮನ ಬುದ್ಧಿಯಿಂದಲೇ ಬ್ರಹ್ಮದೇವರು ಹುಟ್ಟಿದ್ದು, ಅದಕ್ಕೋಸ್ಕರೇ ಅವರು ಸರ್ವಜ್ಞರು. ಪರಮಾತ್ಮನ ಪ್ರಾಣದಲ್ಲಿ ದೇವತೆಗಳನ್ನು ಋಷಿಗಳನ್ನು ಬಲಿಚಕ್ರವರ್ತಿ ಕಾಣ್ತಾ ಇದ್ದ. ವಾಮನನಾದಂಥ ಪರಾತ್ಮ ಈ ತ್ರಿವಿಕ್ರಮ ರೂಪವನ್ನು ತೆಗೆದುಕೊಂಡದ್ದು ಭಾಗವತ್ಕಾರ ಹೇಳ್ತಾರೆ. ಅರ್ಧ ಕ್ಷಣ ಸಾಕಾಯಿತು, ಕ್ಷಣಾರ್ಧದಲ್ಲಿ ಪರಮಾತ್ಮ ಈ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧನಾಗಿದ್ದಾನೆ. ಪರಮಾತ್ಮ ಅಭಿವೃದ್ಧನಾಗಿರ್ತಕ್ಕಂಥದ್ದನ್ನು ಅದ್ಭುತ ವಿಶ್ವರೂಪವನ್ನು ನೋಡ್ತಾ ನೋಡ್ತಾ ಬಲಿ ಮತ್ತು ಬಲಿಯ ಅನುಯಾಯಿಗಳಂತಹ ಎಲ್ಲ ಹಸುರರು ಗಾಬರಿಯಾಗಿ ಮೂರ್ಛಿತರಾಗಿ ಕೆಳಗೆ ಬಿದ್ದುಬಿಟ್ಟಿದ್ದ. ಆಗ ಮತ್ತೆ ಪುನಃ ಪರಮಾತ್ಮನ ತನ್ನ ಮೂಲ ರೂಪವನ್ನು ತೋರಿಸ್ಬೇಕು ಅಂತ ತಿಳ್ಕೊಂಡಂತೇಳಿ ಅಷ್ಟಭುಜಗಳು ಆ ತ್ರಿವಿಕ್ರಮನಲ್ಲಿ ಕಂಡುಬಂದಿವೆ. ಅಷ್ಟಭುಜಗಳಲ್ಲಿ 8 ಕೈಗಳು, ಒಂದು ಕೈಯಲ್ಲಿ ಯಾವುದರ ತೇಜವನ್ನು ಜಗತ್ತಿನಲ್ಲಿ ಯಾರೂ ಎದುರಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಚಕ್ರ, ಇನ್ನೊಂದು ಕೈಯಲ್ಲಿ ಪರಮಾತ್ಮನ ಮೋಡ, ಸ್ವಲ್ಪ ಜನಷ್ಟಂಕಾರ ಮಾಡಿದ್ರೆ ಸಾಕಬೇಕು ಈ ಮೋಡಗಳು ಗಡಗಡ ಗಡಗಡ ಅಂತ ತಿಳ್ಕೊಂಡಂತೇಳಿ ಶಬ್ದ ಹೇಗೆ ಕಾಣಿಸ್ಬೇಕಾಗ ಮೋಡಗಳ ಶಬ್ದಗಳಿಂದ ಯುಕ್ತವಾಗಿರ್ತಕ್ಕಂಥ ಶಾರ್ಂಗ ಧನುಷ್ಯ, ಇನ್ನೊಂದು ಕೈಯಲ್ಲಿ ವಿದ್ಯುತ್ ಘೋಷ, ಓ ಅಂತ ಅನ್ನೋದಾಗಲಿ ಅಥವಾ ಸಿಡಿಲಿನ ಅಂತೆ ಬರಸಿಡಿಲಿನಂತೆ ಸೂರ್ಯರಿಗೆ ಅನ್ನಿಸ್ತಕ್ಕಂಥ ಆ ಶಬ್ದದಿಂದ ಕೂಡಿರ್ತಕ್ಕಂಥ ಪಂಚಜನ್ಯ ಶಂಖ, ಶತಚಂದ್ರ ಅಂತಕ್ಕಂಥ ಹೆಸರಿನ ಢಾಲು ಒಂದು ಕೈಯಲ್ಲಿ, ಆನಂತರ ನಂದಕ ಅಂತಕೊಂಡಂತಕ್ಕಂಥ ಖಡ್ಗ ಇನ್ನೊಂದು ಕೈಯಲ್ಲಿ, ಹೀಗೆ ಪರಮಾತ್ಮನ ಕೈಯಲ್ಲಿ ಖಡ್ಗವನ್ನು ಕಂಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಅಕ್ಷಯ ಬಾಣಗಳಿಂದ ಯುಕ್ತವಾಗಿರ್ತಕ್ಕಂಥ ಬತ್ತಳಿಕೆ, ಮತ್ತೊಂದು ಕೈಯಲ್ಲಿ ಅಕ್ಷಯವಾಗಿರ್ತಕ್ಕಂಥ ಅನೇಕ ಬಾಣಗಳು, ಮುಗಿಯದೇ ಇರತಕ್ಕಂಥ ಬಾಣಗಳು. ಆಗ ಇಂಥ ಅದ್ಭುತ ಪರಮಾತ್ಮನನ್ನು ನೋಡಿ ಇಂದ್ರಾದಿ ಲೋಕಸಹಿತನಾಗಿರ್ತಕ್ಕಂತಹ ನಂದ ಸುನಂದನ ಇತ್ಯಾದಿ ದ್ವಾರಪಾಲಕರೆಲ್ಲರೂ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಭಗವಂತನ ಥಳಥಳ ಹೊಳಿತಕ್ಕಂತಹ ಕಿರೀಟ, ರತ್ನಖಚಿತವಾಗಿರ್ತಕ್ಕಂಥ ಭುಜಕೀರ್ತಿಗಳು, ಮೊಸಳೆ ಆಕೃತಿಯಲ್ಲಿರ್ತಕ್ಕಂಥ ಕುಂಡಲ, ಎದೆಯ ಮೇಲೆ ಕಾಣ್ತಕ್ಕಂಥ ಶ್ರೀವತ್ಸ, ಕುತ್ತಿಗೆಯಲ್ಲಿರ್ತಕ್ಕಂಥ ಕೌಸ್ತುಭಮಣಿ, ಹುಟ್ಟಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪೀತಾಂಬರ, ಸುಗಂಧದಿಂದ ಆಕರ್ಷಿತವಾಗಿ ಆ ಮಾಲೆಯ ಸುತ್ತಲೂ ಝಂಕಾರ ಮಾಡ್ತಾ ಭ್ರಮಗಳು ತಿರುಗಾಡ್ತಕ್ಕಂಥ ಅಂಥ ಅದ್ಭುತವಾದ ಸುಗಂಧದಿಂದ ಯುಕ್ತವಾಗಿರ್ತಕ್ಕಂಥ ವನಮಾಲ, ಇವೆಲ್ಲ ಅದ್ಭುತ ರೂಪವನ್ನು ಪರಮಾತ್ಮ ತಾನು ತನ್ನ ಈ ವಿಕ್ರಮಾವ ರೂಪದಲ್ಲಿ ಈ ಕೈಗಳನ್ನು, ಆಯುಧಗಳನ್ನು, ಆನಂತರ ತನ್ನ ಕಿರೀಟ ಇತ್ಯಾದಿಗಳನ್ನು ಎಲ್ಲವನ್ನೂ ತಾನು ಆ ಕಾಲದಲ್ಲಿ ತೋರಿಸಿದ್ದ. ತೋರಿಸಿ ಒಂದು ಕಾಲನ್ನು ಮೇಲೆ ಮಾಡಿದ. ಆ ಕಾಲು ಬೆಳೀತಾ 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 ಹೋಯಿತು. ಹೊಳಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಸತ್ಯಲೋಕಕ್ಕೆ ಯಾವಾಗ ಕಾಲು ಬಂತು ಬೆಳೀತಾ, ಆ ಕಾಲಿನ ಉಗುರುಗಳಿಂದ ಸತ್ಯಲೋಕ ಸಂಪೂರ್ಣ ಜಗ್ಗನೆ ಮಿಂಚು ಮಿಂಚದಂತೆ ಬೆಳಕೆಲ್ಲ ಕಡೆ ಹರಡಿತು. ಓ, ಪರಮಾತ್ಮನ ಪಾದ ಬಂದಿದೆ ಅಂತ ತಿಳ್ಕೊಂಡಂತ ಹೇಳಿ ಬ್ರಹ್ಮದೇವರು ಪೂಜಾಸ್ಥಾನಗಳನ್ನೆಲ್ಲ
ತಮ್ಮ ಹೆಂಡತಿ ಮೂರು ಜನ ಹೆಂಡತಿಯರ ಜೊತೆಯಲ್ಲಿ ಪೂಜೆ ಸಾಮಾನುಗಳನ್ನ ಹಿಡಿದುಕೊಂಡು ತಾವು ಪೂಜೆ ಸಾಮಾನು ಹಿಡಿದುಕೊಂಡು ಅವನು ಪೂಜೆಗೋಸ್ಕರ ಬಂದರೆ ಆ ಸತ್ಯಲೋಕದ ವಾಸಿಗಳಾಗಿರ್ತಕ್ಕಂಥ ದೇವತೆಗಳು ಅನೇಕ ಋಷಿಗಳು ಮರೀಚ್ಛಾದಿ ಋಷಿಗಳು ಅಂತಿಕೊಂಡಂತೇಳಿದ್ದಾರೆ. ಅವರೆಲ್ಲರೂ ಅದನ್ನು ಪೂಜೆ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಆ ಶರೀರದಿಂದ ಮೇಲೆ ಹೋಗಿ ಬ್ರಹ್ಮಾಂಡ ಕಟಾಹಕ್ಕೆ ಹತ್ತಿ ಅಲ್ಲಿಂದ ಗಂಗೆ ಹರಿತಕ್ಕಂಥ ವಿಚಾರವನ್ನು ಪಂಚಮಸ್ಕಂದದಲ್ಲಿ ಕೇಳಿದ್ದೀರಿ. ಇನ್ನೊಂದು ಪಾದದಿಂದ ಪರಮಾತ್ಮ ಪೂರ್ತಿ ಪಾತಾಳದವರೆಗೂ ಅತಳ ಭೂಲೋಕದಿಂದ ಹಿಡ್ಕೊಂಡು ಅತಳ ಸುತಳ ತಲಾತಲ ರಸಾತಲ ಪಾತಾಳಗಳವರೆಗೂ ಇನ್ನೊಂದು ಹೆಜ್ಜೆಯನ್ನು ಸಂಪೂರ್ಣವಾಗಿ ಹರಡಿಸಿಬಿಟ್ಟಿದ್ದಾನೆ. ಮೂರನೇ ಹೆಜ್ಜೆ ಇಡಲಿಕ್ಕೆ ಒಂದು ಅಣುನಷ್ಟು ಸ್ಥಳ ಉಳಿಲಿಲ್ಲ. ಪರಮಾತ್ಮ ಇಷ್ಟು ಸಂಪೂರ್ಣ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತಕ್ಕಂಥನ್ನುವುದನ್ನು ಭಾಗವತ್ಕಾರ ವರ್ಣನ ಮಾಡ್ತಾರೆ. ಕ್ಷಿತಿಂ ಪದೈಕೇನ ಬಲೇರ್ವಿ ಚಕ್ರಮೇ ನಭ ಶರೀರೇಣ ದಚಶ್ಚ ಬಾಹುಬೀ. ತನ್ನ ಶರೀರದಿಂದ ಭೂಮಿಯಿಂದ ಹಿಡಿದುಕೊಂಡು ಆಕಾಶದವರೆಗೂ ತುಂಬಿಬಿಟ್ಟಿದ್ದಾನೆ. ಎಲ್ಲ ದಿಕ್ಕುಗಳು ಅವನ ಭುಜಗಳಿಂದ ಎಲ್ಲ ದಿಕ್ಕುಗಳು ತುಂಬಿಬಿಟ್ಟು ಹೋಗಿವೆ. ಪದಂ ದ್ವಿ ದ್ವಿತೀಯಂ ಕ್ರಮತಸ್ತ್ರವಿಷ್ಟಪಂ. ಒಂದು ಪಾದ ಪಾತಾಳದ ಕೆಳಗೆವರೆಗೂ, ಇನ್ನೊಂದು ಪಾದ ಎಲ್ಲರಿಗೂ ಸತ್ಯಲೋಕದವರೆಗೂ ಕೂಡ ಹರಡಿದೆ ಅಂತ ಕೊಂಡಂದಿದ್ದ. ನವೇ ತೃತೀಯ ಸ ತದೀಯಂ ಅಣು ಅಪಿ. ಮೂರನೇ ಪದ ಇಡಲಿಕ್ಕೆ ಒಂದು ಅಣುವಷ್ಟು ಸ್ಥಳ ಉಳಿಲಿಲ್ಲ. ತ್ರಿವಿಕ್ರಮಶಾಂಗ್ರಿ ಉಪರಿ ಯಧೋ ದಿವ ಮಹರ್ಜನಾಭ್ಯಾಂ ತಪಸ ಪರಂಗತಃ. ಪರಮಾತ್ಮ ತಾನು ಭೂಲೋಕ ಭೂರ್ಲೋಕ ಸ್ವರ್ಲೋಕ ಮಹರ್ಲೋಕ ಜನೋಲೋಕ ತಪೋಲೋಕ ದಾಟಿ ಸತ್ಯಲೋಕದವರೆಗೂ ತನ್ನ ಕಾಲನ್ನು ಬೆಳೆಸಿರ್ತಾನೆ. ಇಂಥ ಅದ್ಭುತ ರೂಪದಿಂದ ಪರಮಾತ್ಮ ಅಭಿವ್ಯಕ್ತನಾಗಿದ್ದಾನೆ. ಆಗಲೇ ಹೇಳಿದಂತೆ ಪರಮಾತ್ಮನ ಪೂಜೆಗೋಸ್ಕರ ಬ್ರಹ್ಮದೇವರು ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಅವರ ಜೊತೆಗೆ ಮಹಾವ್ರತಗಳನ್ನು ಧಾರಿಯಾಗಿರ್ತಕ್ಕಂಥ ಬ್ರಹ್ಮದೇವರ ಪುತ್ರರಾದ ಮರೀಚಿ ಪುತ್ರ ಕುಲ ಪುಸಿಟ್ಟ ಎಲ್ಲ ಸಪ್ತಋಷಿಗಳು ಅವನ ಮಕ್ಕಳಾಗಿರ್ತಕ್ಕಂಥ ಋಷಿಗಳು ಬಂದಿದ್ದಾರೆ. ಸನಕಾದಿಗಳು ಸಾಧಕರು ಬಂದಿದ್ದಾರೆ. ಋಗ್ವೇದಾಭಿಮಾನಿ ದೇವತೆಗಳು ಓಡಿ ಬಂದಿದ್ದಾರೆ. ಯಜುರ್ವೇದ ಸಾಮವೇದ ಅಥರ್ವೇದ ಅಭಿಮಾನಿ ದೇವತೆಗಳು ಪರಮಾತ್ಮನ ಪಾದಪೂಜೆ ಮಾಡಬೇಕು ಅಂತ ಬಂದಿದ್ದಾರೆ. ಧನುರ್ವೇದಾದಿ ಉಪವೇದ ಅಭಿಮಾನ ದೇವತೆಗಳು ಕೂಡ ಪರಮಾತ್ಮನನ್ನು ಆರಾಧನೆ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಬಂದಿದ್ದಾರೆ. ಆನಂತರ ಯಮ ನಿಯಮಗಳ ನಿಯಾಮಕರಾದಂಥ ದೇವತೆಗಳು ಓಡಿ ಬಂದಿದ್ದಾರೆ. ಅಂದರೆ ಇವೆಲ್ಲ ಮಾಡ್ತಕ್ಕಂಥವರು ಅಲ್ಲಿ ಸತ್ಯಲೋಕದಲ್ಲಿ ಸ್ಥಾನ ಪಡೀತಾರೆ ಅಂತ ಅರ್ಥ. ಯಮ ನಿಯಮಾದಿ ಅಷ್ಟಾಂಗಗಳನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು. ಅಷ್ಟೇ ಅಲ್ಲ, ತರ್ಕಶಾಸ್ತ್ರದ ಅಭಿಮಾನ ದೇವತೆ, ಇತಿಹಾಸ ಮಹಾಭಾರತ ಅಭಿಮಾನ ದೇವತೆ, ಆನಂತರ ವೇದಾಂಗಗಳಾಗಿರ್ತಕ್ಕಂಥ ಶಿಕ್ಷಾ ವ್ಯಾಕರಣ ಛಂದ ನಿರುಕ್ತಿ ಜ್ಯೋತಿಷ್ಯ ಕಲ್ಪ ಇತ್ಯಾದಿಗಳ ಅಭಿಮಾನ ದೇವತೆಗಳು ಪರಮಾತ್ಮನ ಪಾದ ಪೂಜೆ ಮಾಡಬೇಕು ಅಂತ ಕೊಂಡಂತೆ ಓಡಿ ಬಂದಿದ್ದಾರೆ. ಪುರಾಣಗಳ ಅಭಿಮಾನ ದೇವತೆಗಳು ಬಂದಿದ್ದಾರೆ. ವಾಯುದೇವರ ಅನುಗ್ರಹ ರೂಪದಿಂದ ಇರತಕ್ಕಂಥ ಯೋಗಶಾಸ್ತ್ರದ ಅಭಿಮಾನ ದೇವತೆಗಳು ಜ್ಞಾನಪ್ರಕಾಶದ ಜೊತೆಗೆ ಬಂದಿದ್ದಾರೆ. ಸ್ವತಃ ವಾಯುದೇವರು ಅಲ್ಲಿ ನಿಂತುಕೊಂಡು ಜ್ಞಾನಪ್ರಕಾಶರಾಗಿ ಸಕಲ ದುಷ್ಕರ್ಮಗಳನ್ನು ನಾಶಪಡಿಸ್ತಕ್ಕಂಥ ಆ ಜ್ಞಾನಪ್ರಕಾಶದಿಂದ ಯುಕ್ತರಾಗಿ ಅತ್ಯಂತ ಭಕ್ತಿಯಿಂದ ಸತ್ಯಲೋಕದಲ್ಲಿ ಆ ಪರಮಾತ್ಮನ ಕಾಲಿಗೆ ನಮಸ್ಕಾರ ಮಾಡಿದ್ದಾರೆ. ಬ್ರಹ್ಮದೇವರು ಕಮಂಡಲ ನೀರಿನಿಂದ ಯಾವಾಗ ಪರಮಾತ್ಮನ ಕಾಲನ್ನು ತೊಳೆದರು ಅದೇ ಭೂಮಿಯಲ್ಲಿ ಆಕಾಶಗಂಗೆಯಾಗಿ ಹರಿದಿದ್ದಾಳೆ ಅಂತ ಕೊಂಡು. ಅಂದರೆ ಪರಮಾತ್ಮನ ಪಾದದಿಂದ ಭಿನ್ನವಾದ ಪಂಚಮಸ್ಕಂದದಲ್ಲಿ ಬಂದಂತೆ ಆ ಕಟಾಹದಿಂದ ಬಂದಿರತಕ್ಕಂಥ ನೀರನ್ನು ಬ್ರಹ್ಮದೇವರು ತಮ್ಮ ಕಮಂಡಲನ್ನು ಹಿಡಿದುಕೊಂಡು ಪರಮಾತ್ಮನ ಮಾಡಿದರೆ ಅದೇ ಮುಂದೆ ಹರಿದು ದೇವಗಂಗೆ ಅಂತ ಅನ್ಸ್ಕೊಂಡು ಭೂಮಿಯಲ್ಲಿ ಎಲ್ಲರನ್ನು ಪವಿತ್ರಳನ್ನಾಗಿ ಮಾಡ್ತಾ ಇದೆ. ಈ ರೀತಿಯಾಗಿ ಭಗವಂತನ ಪಾದಗಳನ್ನು ತೊಳೆದಿದ್ದಾರೆ ಬ್ರಹ್ಮದೇವರು. ಸ್ವರ್ಧ್ವನಿ ಸ್ವರ್ಧ್ವನ್ಯಮೂಲಮಸಿ ಸಾ ಪತತಿ ನಿಪಾರ್ಷ್ಟಿ ಲೋಕತ್ರಯಂ ಭಗವತೋ ವಿರದೇವಕಿ ವಿಷದೇವ ಕೀರ್ತಿ ಸ್ವರ್ಧನ್ಯಭೂನ್ನಮಸಿ. ಆಕಾಶದಿಂದ ಬೀಳ್ತಾ ಸ್ವರ್ಗಂಗೆ ಅಂತ ತಿಳ್ಕೊಂಡು ಅಂತ ಅನಿಸ್ಕೊಂಡು ಆನಂತರ ಭೂಮಿಗೆ ಬಂದು ಮೂರೂ ಲೋಕದಲ್ಲಿರತಕ್ಕಂಥ ಜನರ ಸಕಲ ಪಾಪಗಳನ್ನು ದೂರ ಮಾಡತಕ್ಕಂಥ ಅದ್ಭುತ ಕೀರ್ತಿಯುಳ್ಳ ಗಂಗೆ ಭೂಮಿಗೆ ಹರಿದು ಬಂದಿದ್ದಾರೆ. ಬ್ರಹ್ಮಾದಿ ದೇವತೆಗಳು ಪರಮಾತ್ಮನ ಪೂಜೆ ಮಾಡಬೇಕಂತ ಅರ್ಘ್ಯ ಪಾದ್ಯ. ಪರಮಾತ್ಮ ತಾನಾಗಿ ಬಂದುಬಿಟ್ಟಿದ್ದಾನೆ, ಆವಾಹನ ಕೆಲಸ ಆಗೋಗ್ಬಿಟ್ಟಿದೆ.
आसन पाद्य अर्घ्य आसन अर्घ्य पाद्य आचमनीय मधुपर्क पुनराचमनीय आनंतर अभिषेक स्नान वस्त्र गंध धूप दीप नैवेद्य ಆರ್ತಿಕ್ಯ ಇದೆಲ್ಲಕ್ಕೂ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳನ್ನು ತೆಗೆದುಕೊಂಡು ಬಂದು ಪರಮಾತ್ಮನಿಗೆ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅನೇಕ ವಿಧವಾಗಿರ್ತಕ್ಕಂಥ ಸ್ತೋತ್ರಗಳಿಂದ ಸ್ತುತಿಸ್ತಾ ಇದ್ದಾರೆ. ಗಂಧರ್ವಾದಿಗಳು ಗಾಯನ ಮಾಡ್ತಾ ಇದ್ದಾರೆ, ಅಪ್ಸರಾಸ್ತ್ರೀಯರು ನರ್ತನ ಮಾಡ್ತಾ ಇದ್ದಾರೆ, ದುಂದಿ ಆಕಾಶದಲ್ಲಿ ಅನೇಕ ದೇವತೆಗಳು ದುಂದುಬಿಯನ್ನು ಬಾರಿಸ್ತಾ ಇದ್ದಾರೆ. ಹೀಗಾಗಿ ಸತ್ಯಲೋಕ ಜಗತ್ತೆಲ್ಲವೂ ಪ್ರತಿಧ್ವನಿತವಾಗಿದೆ ಅಂತ ತಿಳ್ಕೊಂಡಂತೆ. ಪ್ರತಿಧ್ವನವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಜಾಂಬುವಂತ ಬ್ರಹ್ಮದೇವರ ಮಗ ಡಂಗುರವನ್ನು ತೆಗೆದುಕೊಂಡು ಎಲ್ಲ ಲೋಕದಲ್ಲಿ ಸಂಪೂರ್ಣ ಪೃಥ್ವಿಯನ್ನು ಮೂರು ಸಲ ಸುತ್ತಾಕಿ ಎಲ್ಲ ಕಡೆಯಲ್ಲಿ ಪರಮಾತ್ಮನ ತ್ರಿವಿಕ್ರಮಾವತಾರವಾಗಿದೆ ಅಂತೇಳಿ ಕುಣಿತ 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 ಎಲ್ಲ ಕಡೆಗೆ ಸುದ್ದಿಯನ್ನು ಮುಟ್ಟಿಸಿದ್ದಾನೆ. ಈ ಉತ್ಸಾಹದಲ್ಲಿ ಅವನಿಗೆ ಮೇರುಪರ್ವತ ಶಿಖರ ಕಾಲಿಗೆ ಬಡಿದು ಸ್ವಲ್ಪ ಅವನ ಶಕ್ತಿ ಕಡಿಮೆ ಆಯಿತು. ಹೀಗಾಗಿ ರಾಮಾಯಣದಲ್ಲಿ ಹೇಳ್ತಾನೆ, ಆಗ ನನ್ನ ಮೊಳಕಾಲಿಗೆ ಮೇರುಪರ್ವತ ಬಡದಿದ್ದರಿಂದ ನಾನು 100 ಯೋಜನೆ ಹಾರಲಿಕ್ಕೆ ಆಗೋದಿಲ್ಲ, ಹಾರಿದರೂ ಹಾರಬಹುದು ಆದರೆ ತಿರುಗಿ ಬರಲಿಕ್ಕೆ ಆಗೋದಿಲ್ಲ ಅಂತಕೊಂಡಿರ್ತಕ್ಕಂಥ ಮಾತನ್ನು ಜಾಂಬು ಅಂತ ಹೇಳ್ತಾನೆ. ಸಂಪೂರ್ಣ ಜಗತ್ತಿನಲ್ಲಿ ಭಗವಂತನ ವಿಜಯೋತ್ಸವ ನಡೀಲಿಕ್ಕೆ ಪ್ರಾರಂಭವಾಗಿದೆ. ಈ ಕಡೆಯಲ್ಲಿ ಬಲಿಚಕ್ರವರ್ತಿಯ ಮಂತ್ರಿಗಳಾಗಿರ್ತಕ್ಕಂಥ ನಮುಚಿ ಇಲ್ವಲ, ಆನಂತರ ಪಾಕ ರಾಹು ಕಾಲನಿಮಿ ಇತ್ಯಾದಿಗಳೆಲ್ಲ ಅವನ ಸೇವಕರಾಗಿರ್ತಕ್ಕ ಅವನಾಗಿರ್ತಕ್ಕಂಥವರೆಲ್ಲರೂ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದಾರೆ. ಅದರ ಜೊತೆಗೆ ಸಿಟ್ಟು ಬಹಳ ಬಂದಿದೆ. ಈ ಬ್ರಹ್ಮಚಾರಿ ಮೂರು ಪಾದ ಭೂಮಿಯನ್ನು ಕೇಳುವ ನೆವದಿಂದ ನಮ್ಮ ರಾಜನ ಸರ್ವಸ್ವವನ್ನೂ ಅಪಹರಣ ಮಾಡಿದ್ದಾನೆ ಅಂತೇಳಿ ಅವರು ಸಿಟ್ಟಿಗೆ ಬಂದು ಗರ್ಜನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಬಾಲಕ ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣ ವೇಷದಿಂದ ಬಂದಿರತಕ್ಕಂಥ ವಿಷ್ಣು ದೇವತೆಗಳಿಗೆ ಉಪಕಾರ ಮಾಡೋದಕ್ಕೋಸ್ಕರ ಬಂದಿದ್ದಾನೆ, ಮೋಸಗಾರ. ಇಂಥ ಸಂದರ್ಭದಲ್ಲಿ ನಮ್ಮ ರಾಜ ಯಜ್ಞದಲ್ಲಿ ದೀಕ್ಷಿತನಾಗಿದ್ದಾನೆ, ದೀಕ್ಷಿತನಾದ್ದರಿಂದಾಗಿ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆ ಜವಾಬ್ದಾರಿ ಮಂತ್ರಿಗಳಿಗೆ ಒಪ್ಪಿಸಿದ್ದಾನೆ, ನಮಗೆ ಒಪ್ಪಿಸಿದ್ದಾನೆ. ಈಗ ಸತ್ಯವ್ರತನಾಗಿದ್ದರಿಂದ ಸ್ವತಃ ಸ್ವಾಭಾವಿಕ ಸತ್ಯಸಂಧ ಬ್ರಾಹ್ಮಣ ಪ್ರಿಯನಾದ್ದರಿಂದ ಸದ್ಯದಲ್ಲಿ ಯಜ್ಞಕ್ಕೆ ದೀಕ್ಷಿತನಾಗಿದ್ದರಿಂದಾಗಿ ಅವನು ಸುಳ್ಳು ಹೇಳಲಿಕ್ಕಾಗೋದಿಲ್ಲ. ಕೊಡ್ತೇನೆ ಅಂತ ಮೊದಲು ಅಂದದ್ದನ್ನು ಕೊಡಲೇಬೇಕಾಯಿತು. ಆದ್ದರಿಂದ ಪಾಪ ನಮ್ಮ ರಾಜ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇದ್ದಾನೆ. ಸತ್ಯವ್ರತಸ್ಯ ಸತತಂ ದೀಕ್ಷಿತಸ್ಯ ವಿಶೇಷತಃ ಸ್ನಾನೃತಂ ಭಾಷಿತುಂ ಶಕ್ಯಂ ಸುಬ್ರಹ್ಮಣ್ಯಶ್ಚ ದಯಾವತಃ. ಸತ್ಯವ್ರತ ತನ್ನ ಹಿಡಿದ ಕೆಲಸವನ್ನು ಸಂಪೂರ್ಣ ಸರಿಯಾಗಿ ಮಾಡ್ತಕ್ಕಂಥವನು. ಅಷ್ಟೇ ಅಲ್ಲ, ತಾನು ಬ್ರಾಹ್ಮಣರಿಗೆ ಕೊಟ್ಟ ಮಾತನ್ನು ಪರಿಪಾಲನೆ ಮಾಡೋದಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾನೆ, ಅವನೇ ಮಾಡ್ತಾ ಇಲ್ಲ. ಆದರೆ ಈಗ ನಾವು ಈ ಬ್ರಹ್ಮಚಾರಿಯನ್ನು ಕೊಂದು ಮತ್ತೆ ನಮ್ಮ ರಾಜ್ಯವನ್ನು ನಮ್ಮ ರಾಜನೇ ಕೊಟ್ಟರೆ ಅದು ನಮ್ಮ ನಿಶ್ಚಿತವಾಗಿಯೂ ನಮ್ಮ ಸ್ವಾಮಿಯ ಸೇವೆಯಾಗ್ತದೆ, ಈ ಸೇವೆಯನ್ನು ತಪ್ಪದೇ ಮಾಡೋಣ ಅಂತ ತಿಳ್ಕೊಂಡಂತೇಳಿ ಆ ಕಾಲದಲ್ಲಿ ಅವರು ತಮ್ಮ ಎಲ್ಲ ಆಯುಧಗಳನ್ನು ತೆಗೆದುಕೊಂಡು ಓಡಿ ಬಂದಿದ್ದಾರೆ. ಎಲ್ಲ ಆಯುಧಗಳನ್ನು ತೆಗೆದುಕೊಂಡು ಓಡಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ಪರಮಾತ್ಮನ ಪಾರ್ಷದರಾಗಿರ್ತಕ್ಕಂಥ ತ್ವಾರಪಾಲಕರಾಗಿರ್ತಕ್ಕಂಥ ಜಯ ವಿಜಯ ಆನಂದ ಸುನಂದನ ಅವರು ಕೂಡ ಅವರೆಲ್ಲರೂ ಚತುರ್ಭುಜಧಾರಿಗಳು ಶಂಖ ಚಗ್ಗದ ಪದ್ಮಗಳ ನಿಯುಕ್ತರಾಗಿರ್ತಕ್ಕಂಥವರು ಅವರು ಬಂದು ಅಸುರನ್ನು ಹೊಡಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರ ಹೊಡೆತಕ್ಕೆ ಅಸುರರು ಸಾಯ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದನ್ನು ನೋಡಿ ಆ ಕಾಲದಲ್ಲಿ ತನಗೆ ಶುಕ್ರಾಚಾರ್ಯರ ಶಾಪ ಆದದ್ದನ್ನು ಹಿಂದಕ್ಕೆ ತನ್ನ ಅಜ್ಜ ಪ್ರಹ್ಲಾದ ಕೊಟ್ಟ ಶಾಪವನ್ನು ನೆನಪು ಮಾಡಿಕೊಂಡು ಆ ಕಾಲದಲ್ಲಿ ಸೈನಿಕರಿಗೆ ಹೇಳ್ತಾನೆ, ಸೈನಿಕರೇ ನಿಲ್ಲಿ, ಯುದ್ಧ ಮಾಡಬೇಡಿ. ಈ ಕಡೆಗೆ ದೇವತೆಗಳಿಗೆ ನನ್ನ ಸೈನಿಕರು ಯುದ್ಧ ಮಾಡೋದಿಲ್ಲ, ನೀವು ಕೂಡ ನಿಲ್ಲಿಬಿಡಿ. ಆ ಕಾಲಗಳಿಗೆ ಸೈನಿಕರಿಗೆ ಹೇಳ್ತಾನೆ, ತಿರುಗಿ ಹೋಗಿ,
ಈ ಸಮಯದಲ್ಲಿ ನಾವು ಜಯವನ್ನು ಸಂಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ಯ ಪ್ರಭು ಸರ್ವಭೂತಾನಂ ಸುಖ ದುಃಖಸ್ಯೋತ್ಪತ್ತೆ, ಸಂಪೂರ್ಣ ಜನರಿಗೆ ಸುಖವನ್ನು ದುಃಖವನ್ನು ಕೊಡ್ತಕ್ಕಂಥವನು, ಜಯ ಪರಾಜಯವನ್ನು ಕೊಡ್ತಕ್ಕಂಥವನು, ಎಲ್ಲರಿಗೂ ಸ್ವಾಮಿಯಾಗಿರ್ತಕ್ಕಂತಹ ಆ ಪರಮಾತ್ಮ, ಅವನಿಗೆ ಕಾಲನಿಯಾಮಕ ಪರಮಾತ್ಮ ಅಂತ ಕರೀತಾರೆ, ಕಾಲನಾಮಕ ಪರಮಾತ್ಮ ಅಂತ ಕೊಡು ಅಂತ ಕರೀತಾರೆ. ದೈತ್ಯರೇ ತಮ್ಮ ನಾಸ್ತಿ ವರ್ತು ತಮ್ಮ ದೈತ್ಯ, ಆ ಕಾಲನಾಮಕನಾಗಿರ್ತಕ್ಕಂಥ ಪರಮಾತ್ಮನನ್ನು ದೇವತೆಗಳಾಗಲಿ ನಾವು ಅಸುರರಾಗಲಿ ಯಾರೂ ಅವನನ್ನು ದಾಟಿ ಹೋಗಲಿಕ್ಕೆ ಸಾಧ್ಯವಿಲ್ಲ. ಯಾವ ಕಾಲದಲ್ಲಿ ಅವನು ಆ ರೀತಿಯಾಗಿ ಇಚ್ಛೆ ಮಾಡ್ತಾನೆ ಅದರಂತೆ ನಾವು ವರ್ತಿಸಲೇಬೇಕು. ಇದೇ ಕಾಲನಾಮಕನಾಗದ ಪರಮಾತ್ಮ ಮೊದಲು ನಮಗೆ ದೇವತೆಗಳ ಮೇಲೆ ಜಯವನ್ನು ಕೊಟ್ಟಿದ್ದ, ಅಂಥವನೇ ಈಗ ನಮ್ಮ ಪರಾಜಯಕ್ಕೆ ಕಾರಣನಾಗಿದ್ದ. ಆದ್ದರಿಂದ ಈಗ ಅವನ ಇಚ್ಛೆಗೆ ಅನುಸಾರವಾಗಿ ನಾವು ಈಗ ಸದ್ಯದಲ್ಲಿ ನಾವು ದೇವತೆಗಳನ್ನು ಬಲದಿಂದಾಗಲಿ ಅಥವಾ ಒಳ್ಳೆಯ ಉಪಾಯದಿಂದಾಗಲಿ, ಕೂಟನೀತಿಯಿಂದಾಗಲಿ, ಮಂತ್ರಗಳಿಂದಾಗಲಿ, ಬುದ್ಧಿಯಿಂದಾಗಲಿ, ಔಷಧಿಗಳಿಂದಾಗಲಿ, ಯಾವುದೇ ಉಪಾಯ ಮಾಡಿದ್ರು ಶುಕ್ರಾಚಾರ್ಯರ ನೀತಿಗಳಿವೆಲ್ಲ, ಅದು ಯಾವುದೇ ಕ್ರಮದಿಂದಲೂ ಈಗ ನಾವು ದೇವತೆಗಳನ್ನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಸುಮ್ಮನಿರಿ ಅಂಥೇಳಿ ಅವರನ್ನು ಸುಮ್ಮನನ್ನಾಗಿ ಮಾಡಿದ್ದಾನೆ. ಆಗ ಪರಮಾತ್ಮ ಬಲಿಚಕ್ರವರ್ತಿಗೆ ಏನು ಹೇಳಿದ? ಮೂರನೇ ಪಾದ ಸಂದರ್ಭದಲ್ಲಿ ಬಲಿಚಕ್ರವರ್ತಿ ಆ ಮೂರನೇ ಪಾದವನ್ನು ಹೇಗೆ ಕೊಟ್ಟ? ಪರಮಾತ್ಮ ಶಿಕ್ಷೆಯನ್ನು ಮಾಡಿದ, ಅನುಗ್ರಹವನ್ನು ಮಾಡಿದ. ಇದೇ ಪರಮಾತ್ಮನ ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಸಮರ್ಥ. ಈ ಕಡೆ ಶಿಕ್ಷೆಯೂ ಆಯಿತು, ಅದ ಜೊತೆ ಪರಮಾತ್ಮ ಅನುಗ್ರಹದಿಂದ ಅನುಕೂಲವೂ ಆಯಿತು. ಅದು ಹೇಗೆ ಅನ್ನುವ ವಿಚಾರಗಳನ್ನು ನಾಳಿನ ದಿವಸ ನಾವು ಕೇಳಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇವತ್ತು ಮಕರ ಸಂಕ್ರಮಣ, ಇವತ್ತಿನ ದಿವಸ ಆರು ರೀತಿಯಿಂದ ನಾವು ಎಳ್ಳನ್ನು ಉಪಯೋಗಿಸಬೇಕು. ಮೊನ್ನೆ ನಾನು ಹೇಳಿದ್ದೇನೆ, ಇನ್ನೊಮ್ಮೆ ನೆನಪು ಮಾಡಿಕೊಳ್ಳಿ. ಇವತ್ತು ಮಧ್ಯಾಹ್ನ ಎರಡರಿಂದ ನಾಲ್ಕರವರೆಗೆ ಸೂರ್ಯಸಿದ್ಧಾಂತ ಪಂಚಾಂಗದ ಪ್ರಕಾರ, ಆದ್ದರಿಂದ ಎರಡು ಗಂಟೆಯವರೆಗೂ ಊಟ ಮಾಡಬೇಡಿ. ಗಂಡಸರೇ ಇರಲಿ, ಹೆಂಗಸರೇ ಇರಲಿ, ಹುಡುಗರೇ ಇರಲಿ, ಯಾರೇ ಇರಲಿ, ವೃದ್ಧರು ಬಾಲಕರು ಸ್ವಲ್ಪ ಏನಾದರೂ ಹಾಲು ಗೀಲು ತೆಗೆದುಕೊಳ್ಬೋದು, ಉಳಿದವರು ಉಪವಾಸ ಇರಿ. ಎರಡು ಗಂಟೆ ನಂತರ ಮತ್ತೊಮ್ಮೆ ಸ್ನಾನ ಮಾಡಿ, ಸ್ನಾನ ಮಾಡಿ ನಿಮ್ಮ ಗುರುಮಂತ್ರದ ಜಪವನ್ನು ಮಾಡಿಕೊಳ್ಳಿ. ಗಂಡಸರು ಪರ್ವಕಾಲದಲ್ಲಿ ಸ್ನಾನ, ದಾನ, ಜಪ, ತರ್ಪಣ, ಇವು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥವುಗಳು. ಆದ್ದರಿಂದ ಎರಡರಿಂದ ನಾಲ್ಕರ ಒಳಗಾಗಿ ಸ್ನಾನ, ಆನಂತರ ಬ್ರಾಹ್ಮಣರು ಸಮೀಪದಲ್ಲಿದ್ದರೆ ಸಾಕ್ಷಾತ್ತಾಗಿ ದಾನ ಕೊಡಿ, ಇಲ್ಲಿ ದಾನ ಸಂಕಲ್ಪ ಮಾಡಿ ನಂತರ ಮುಟ್ಟಿಸಿ, ಮತ್ತು ಸಕಲ ಪಿತೃಗಳಿಗೆ ತರ್ಪಣ ಕೊಡಿ. ಬೆಳಗ್ಗೆ ಬ್ರಹ್ಮಯಜ್ಞ ಮುಗಿಸ್ಕೊಂಡಿರಿ, ನೈತ ಬ್ರಹ್ಮಯಜ್ಞ, ದೇವರ ಪೂಜೆ, ದೇವರ ನೈವೇದ್ಯ ಎಲ್ಲ ಮುಗಿಸ್ಕೊಂಡಿರ್ಬೋದು, ಎಲ್ಲ ಮಾಡಿಟ್ಟುಕೊಡ್ರಿ. ಇಲ್ಲ ಬೇಕಾದ್ರೆ ಇನ್ನೊಮ್ಮೆ ಬಿಸಿ ಬಿಸಿ ಅಡುಗೆ ಇತ್ತಂದ್ರೆ ಇನ್ನೊಮ್ಮೆ ನೈವೇದ್ಯ ಎರಡು ಗಂಟೆ ಮೇಲೆ ಮಾಡಿ ಪರವಾಗಿಲ್ಲ. ಬೆಳಗ್ಗೆ ತೆಂಗಿನಕಾಯಿ ಕೆಲಸಕ್ಕೆ ನೀವೇ ತೋರಿಸಿ, ಈಗ ಅಡುಗೆ ಆಗಿರ್ತದೆ, ಹೇಗೂ ಹನ್ನೆರಡಕ್ಕೆ ಅಡುಗೆ ಮುಗಿಯುತ್ತೆ, ಎಲ್ಲ ಆರು ಹೋಗಿರ್ತದೆ, ಬಿಸಿ ಬಿಸಿ ಅಡುಗೆ ಮಾಡಿಕೊಂಡೇ ತಿನ್ನಿ ಪರವಾಗಿಲ್ಲ. ಆದರೆ ಎರಡು ಗಂಟೆ ನಂತರ ನೈವೇದ್ಯ ತೋರಿಸಿ, ಆನಂತರ ವೈಶ್ಯದೇವ ಮಾಡಿ, ಆಮೇಲೆ ಇವತ್ತಿನ ದಿವಸ ನೀವು ಊಟ ಮಾಡಿ. ತರ್ಪಣ ಆದಮೇಲೆ ಇವತ್ತು ಹಸ್ತೋದಕ ಇಲ್ಲ. ಇವತ್ತಿನ ದಿವಸ ಯತಿಗಳಿಗೆ ಪೂರ್ತಿ ಉಪವಾಸ. ಯತಿ ಧರ್ಮ ಅಷ್ಟು ಕಠಿಣವಾಗಿರ್ತಕ್ಕಂಥದ್ದು, ಅದನ್ನು ಮನೆಯಲ್ಲಿ ವೃಂದಾವನ ಇಟ್ಕೊಂಡಿರ್ತಕ್ಕಂಥವರು ಹಸ್ತೋದಕ ತೋರಿಸ್ಬೇಡಿ. ಆನಂತರ ಮಂದಿರಗಳಲ್ಲಿ ಎಲ್ಲಿ ವೃಂದಾವನ ಇದೆ ಅಲ್ಲಿ ಕೂಡ ಹಸ್ತೋದಕ ಇಲ್ಲ. ವೈಶ್ವದೇವ ರಮಾನೈವೇದ್ಯ ಅದು ಆಗಮೇಲೆ ವೈಶ್ವದೇವ ಆದರೆ ಮುಗೀತು ಕೆಲಸ. ಇಷ್ಟು ಮಾಡಿಕೊಂಡು ಮಾಡಿ. ಸಂಕ್ರಮಣ ಶಬ್ದಕ್ಕೆ ಇವತ್ತಿನ ದಿವಸ ಮಕರ ರಾಶಿಯಲ್ಲಿ ಸೂರ್ಯ ಪ್ರವೇಶ ಮಾಡ್ತಾನೆ, ಧನುರಾಶಿಯಲ್ಲಿದ್ದ ಧನುರ್ಮಾಸ ಸಮಾಪ್ತಿಯು ಕೂಡ ಇವತ್ತು ಮಧ್ಯಾಹ್ನ ಒಂದು ಗಂಟೆಯ ನಂತರ ಧನುರ್ಮಾಸ ಸಮಾಪ್ತಿ ಆಗ್ತದೆ. ಆನಂತರ ಮಕರ ಮಾಸ ಪ್ರಾರಂಭವಾಗ್ತದೆ. ಮನುಷ್ಯನ ಜೀವನದಲ್ಲಿಯೂ ಕೂಡ
ಅನೇಕ ಸಲ ಸಂಕ್ರಮಣ ಬರುತ್ತೆ. ಸುಖದ ಸಂಕ್ರಮಣವೂ ಬರಬಹುದು, ದುಃಖದ ಸಂಕ್ರಮಣವೂ ಬರಬಹುದು. ಆದರೆ ಇವತ್ತು ನಮ್ಮ ದೇಶದ ಮೇಲೆ ಈ ಮಕರ ಸಂಕ್ರಮಣ ಬಹಳ ಭೀಕರವಾದ ರೀತಿಯಿಂದ ಪರಿಣಾಮವನ್ನು ಮಾಡ್ತಾ ಇದೆ. ಒಂದು ವರ್ಷದವರೆಗೂ ನಮಗೆ ಪೀಡೆಯನ್ನು ಕೊಟ್ಟಿರ್ತಕ್ಕಂಥ, 9 ತಿಂಗಳಿನಿಂದ ಪೀಡೆ ಕೊಟ್ಟಿರ್ತಕ್ಕಂಥ ಕೊರೋನಾ ವೈರಾಣು ಇನ್ನೂ ಪೂರ್ತಿಯಾಗಿ ನಾಶವಾಗಿಲ್ಲ. ಅದಕ್ಕೆ ಔಷಧಿ ಬಂತಪ್ಪ ಅಂತಕೊಂಡಂತನ್ನುವಷ್ಟರಲ್ಲೇ ಸುಮಾರು 10 ರಾಜ್ಯಗಳಲ್ಲಿ ಬರ್ಡ್ ಫ್ಲೂ ಪ್ರಾರಂಭವಾಗಿದೆ. ಬರ್ಡ್ ಫ್ಲೂ ಜ್ವರಗಳು, ಇದು ಪ್ರಾಣಾಂತಿಕ. ಇದರಲ್ಲಿ ಕೊರೋನಾದಲ್ಲಿ ಡೆತ್ ಪರ್ಸೆಂಟೇಜ್ 1.5% ಅಥವಾ 2% ಮ್ಯಾಕ್ಸಿಮಮ್, ಇದು 40-50%. ಆದ್ದರಿಂದ ಯಾವ ಪಕ್ಷಿಗಳ ಸಂಪರ್ಕಕ್ಕೆ ಬರಬೇಡಿ, ಪಕ್ಷಿಗಳಿಗೆ ಕಾಳು ಹಾಕುವಂತ ಹಾಕಬೇಡಿ, ಮನೆಯಲ್ಲಿ ಪಕ್ಷಿಗಳನ್ನು ಸಾಕಿದ್ದರೂ ಕೂಡ ದೂರ ಇಟ್ಟುಬಿಡಿ, ಸಂಪರ್ಕಕ್ಕೆ ಬರಬೇಡಿ. ಎಲ್ಲಾದರೂ ಪಕ್ಷಿಗಳು ಮೇಲಿಂದ ಬಿದ್ದು ಒದ್ದಾಡ್ತಾ ಇದ್ದರೆ ಕರುಣೆ ತೋರಿಸ್ಲಿಕ್ಕೆ ಹೋಗಬೇಡಿ, ಅಥವಾ ಮೃತವಾದ ಪಕ್ಷಿಗಳನ್ನು ಮುಟ್ಲಿಕ್ಕೆ ಹೋಗಬೇಡಿ. ಬರ್ಡ್ ಫ್ಲೂ ಪ್ರಾಣಾಂತಿಕವಾಗಿರ್ತಕ್ಕಂಥದ್ದು, ಭಾಳ ಬೇಗನೆ ನಮ್ಮನ್ನು ನಾಶಪಡಿಸ್ತದೆ. ಅದರ ಜೊತೆಯಲ್ಲಿ ಇನ್ನೊಂದು ಸಂಕ್ರಮಣ, ನಮ್ಮ ದೇಶಕ್ಕೆ ಒಳಿತು ಮಾಡಬೇಕು ಅಂತ ತಿಳ್ಕೊಂಡಂಥ ನಮ್ಮ ಪ್ರಧಾನಿ ಎಷ್ಟು ಒಳಿತು ಮಾಡಬೇಕಾದ್ರೆ ವಿರೋಧಕ್ಕೆ ವಿರೋಧ ಮಾಡಬೇಕು ಅಂತ ಕಾರಣವಿಲ್ಲದೆ ಬಂಗಾಳದಲ್ಲಾಗಲಿ ಕೇರಳದಲ್ಲಾಗಲಿ ಇಲ್ಲಿ ದಿಲ್ಲಿಯಂತೂ ರೈತರ ಹೆಸರಿನಿಂದ ನಕ್ಸಲ್ಗಳು ಲೆಫ್ಟ್ಗಳು, ನಾನು ರಾಜಕಾರಣ ಮಾತನಾಡ್ತಾ ಇಲ್ಲ, ಅವರೆಲ್ಲರೂ ಸುಪ್ರೀಂ ಕೋರ್ಟ್, ಯಾವ ವ್ಯಕ್ತಿ ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ಕೇಳೋದಿಲ್ಲ, ಅಥವಾ ಆರ್ ಎಸ್ ಎಮ್ಮಂದರ್ ಸರ್ಕಾರದ ಸಂವಿಧಾನದ ಪ್ರಕಾರ ಇರತಕ್ಕಂಥದ್ದು ಲೋಕಸಭಾದ್ದು ನಮ್ಮ ಸಂವಿಧಾನ, ನಮ್ಮ ಆ ಒಂದು ಅಧಿಕಾರ, ಅದನ್ನು ಮಾತು ಕೇಳಬೇಕು. ಕೇಳದೇ ಇದ್ದು ಅರಾಜಕತೆ ಅನಾರ್ಥಿಸಂ ಬರ್ತದೆ. ನಮ್ಮ ಜಗತ್ತನ್ನು ನಮ್ಮ ದೇಶವನ್ನು ಆ ರೀತಿ ಅರಾಜಕತೆ ಕಡೆ ಕರೆದುಕೊಂಡು ಹೋಗಬೇಕು ಅಂತನೋ ಪ್ರಯತ್ನವೂ ನಡೆದಿದೆ. ಆದ್ದರಿಂದ ಈ ಸಂಕ್ರಮಣ ಕಾಲದಲ್ಲಿ ನಮಗೋಸ್ಕರ, ನಮ್ಮ ಬಂಧುಗಳಿಗೋಸ್ಕರ, ನಮ್ಮ ಸುತ್ತಲಿನಿರ್ತಕ್ಕಂಥ ಜನರಿಗೋಸ್ಕರ, ನಮ್ಮ ದೇಶದ ಜನರಿಗೋಸ್ಕರ ಪ್ರಾರ್ಥನೆ ಮಾಡೋದ್ರ ಜೊತೆಯಲ್ಲಿ ನಮ್ಮ ರಾಜ್ಯದ ನಮ್ಮ ದೇಶಕ್ಕೆ ಬಂದ ಈ ಸಂಕಟಗಳು ದೂರ ಆಗಲಿ, ಆನಂತರ ಧರ್ಮದಿಂದ ಇರತಕ್ಕಂಥ ರಾಜಕಾರಣಿಗಳಿಗೆ ಜಯ ಸಿಗಲಿ ಅಂತ ತಿಳ್ಕೊಂಡಂಥೇಳಿ ತಪ್ಪದೇ ಪ್ರಾರ್ಥನೆ. ಇವತ್ತು ಒಂದೇ ದಿವಸ ಅಲ್ಲ, ದಿನಾಲು ನಮ್ಮ ಪ್ರಾರ್ಥನೆಯಲ್ಲಿ ಇದೊಂದು ಪ್ರಾರ್ಥನೆ ತಪ್ಪದೇ ಇರಲಿ. ಯಾಕೆ ನಮ್ಮ ಸಂಸ್ಕೃತಿ ಭಾಳ ಅದ್ಭುತವಾದ ಸಂಸ್ಕೃತಿ, ಜಗತ್ತಿನಲ್ಲಿ ಎಲ್ಲರಿಗೂ ಸರ್ವೇಪಿ ಸುಖಿನಸ್ಸಂತು ಅಂತಕೊಂಡಿರ್ತಕ್ಕಂಥ ಸಂಸ್ಕೃತಿ ನಮ್ಮದು. ಈ ಸಂಕಟ ರಾಜ್ಯದ ಮೇಲೆ ಬಂದಿರತಕ್ಕಂಥ, ನಮ್ಮ ಸರ್ಕಾರದ ಮೇಲೆ ಬಂದಿರತಕ್ಕಂಥ ಸಂಕಟ ದೂರ ಆಗಲಿ, ನ್ಯಾಯಕ್ಕೆ ಧರ್ಮಕ್ಕೆ ಜಯ ಆಗಲಿ ಅಂತಕೊಂಡಂತೆ ನಾವೆಲ್ಲರೂ ಮತ್ತೊಮ್ಮೆ ಪುನಃ ಪ್ರಾರ್ಥಿಸೋಣ. ನಮ್ಮ ಕರ್ತವ್ಯ, ಪ್ರಜೆಗಳಾದ ನಮ್ಮ ಕರ್ತವ್ಯ, ನಾವು ಧಾರ್ಮಿಕರಾಗಿದ್ದೇವೆ, ಧರ್ಮ ಮಾಡ್ಕೊಂಡಿರ್ತೇವೆ, ನಮಗೇನು ದೇಶ ಏನಾಗ್ತದೆ ಆಳ್ವಾ ಬೀಳಂತ ಅನ್ಲಿಕ್ಕೆ ಬರೋದಿಲ್ಲ. ನಾವು ನಮ್ಮ ದೇಶದ ಪ್ರಜೆಗಳಾದ್ದರಿಂದ ದೇಶಕ್ಕೆ ಒಳ್ಳೆಯದಾಗಲಿ ಅಂತಕೊಂಡಂತೇಳಿ ಬಯಸುವುದು ನಮ್ಮ ಪ್ರಥಮ ಕರ್ತವ್ಯ. ಆದ್ದರಿಂದಾಗಿ ಅದನ್ನು ಬಯಸೋಣ. ಈ ಬರುವ ಸಂಕ್ರಮಣದಿಂದಾಗಿ ಸೂರ್ಯ ತನ್ನ ಗತಿಯಿಂದ ದೇಶಕ್ಕೆ ಒಳಿತನ್ನು ಮಾಡಲಿ ಅಂತ ತಿಳ್ಕೊಂಡಂಥೇಳಿ ಸೂರ್ಯಾಂತರ್ಗತನಾಗಿರ್ತಕ್ಕಂಥ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಸವಿತಾನಾಮ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಮುಂದೆ ಪರಮಾತ್ಮ ಹೇಗೆ ಬಲಿಯ ಮೇಲೆ ಅನುಗ್ರಹ ನಿಗ್ರಹಗಳನ್ನು ಮಾಡ್ತಾನೆ ಅಂತ ಅನ್ನೋದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು.